ತಜ್ಞವಾಣಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಬಿ ಫೌಂಡೇಶನ್ ನ ಸಂಸ್ಥಾಪಕರಾದ ಬಸವರಾಜ್ ಬಿರಾದಾರ್. ಬಸವರಾಜ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಈಗ ಈ ಒಂದು ಅಬಿ ಫೌಂಡೇಶನ್ ಅಂದ್ಬಿಟ್ಟು ಒಂದು ಹುಟ್ಟಾಕಿದ್ದೀರ, ಈ ವತಿಯಿಂದ ಏನೇನು ಕೆಲಸಗಳಾಗ್ತಿದೆ, ಏನು ಮಾಡ್ತಾ ಇದ್ದೀರಾ? ಒಟ್ಟಾರೆಯಾಗಿ ಇದಕ್ಕೆ ಮೂಲ ಪ್ರೇರೇಪಣೆ ಸದ್ಗುರು ಅವರು ಜಗತ್ತಿನಾದ್ಯಂತ ಏನು ಮಣ್ಣು ಉಳಿಸಿ ಅಂತ ಅಭಿಯಾನ ಮಾಡಿದರು. ಆ ನಿಟ್ಟಿನಲ್ಲಿ ಮಣ್ಣು ಉಳಿಸ್ಬೇಕಾಗಿತ್ತು ಅಂತಂದರೆ ಈ ಕೃಷಿ ಸಂಸ್ಕೃತಿ ಅನ್ನುವಂಥದ್ದು ಉಳಿಬೇಕಾಗತ್ತೆ ಅಂತ. ಆ ನಿಟ್ಟಿನಲ್ಲಿ ನಾವು ಮುಖ್ಯವಾಗಿ ಗ್ರಾಮಗಳಲ್ಲಿ ಈ ಅಳಿವಿನಂಚಲ್ಲಿರುವಂತಹ ಈ ಕೃಷಿ ಸಂಸ್ಕೃತಿಯನ್ನು ನಾವು ಪುನಶ್ಚೇತನಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್. ಒಂದು ಮುಖ್ಯವಾದಂಥ ಒಂದು ಶೀರ್ಷಿಕೆಯಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಋಷಿ ಕೃಷಿ ಸಂಸ್ಕೃತಿ ಪುನಶ್ಚೇತನ ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಆದಷ್ಟು ಈಗಾಗಲೇ ಯಾರು ಈ ಒಂದು ಮಣ್ಣನ್ನು ಉಳಿಸುವಂಥ ನಿಟ್ಟಿನಲ್ಲಿ ಒಳ್ಳೆಯ ಕೃಷಿ ಪದ್ಧತಿಗಳನ್ನು ಅವರು ಅನುಸರಿಸ್ತಾ ಇದ್ದಾರೋ ಅವರಿಗೆ ಪ್ರೋತ್ಸಾಹ ನೀಡುವಂಥ ಒಂದು ಯೋಜನೆಗಳನ್ನು ಸರ್ಕಾರ ಜಾರಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೇನು ಮಾಡ್ತಾ ಇದ್ವಿ, ರೈತರನ್ನು ಒಗ್ಗೂಡಿಸಿ ಈ ರೀತಿ ನೀವು ಬೇಡಿಕೆಗಳನ್ನು ಮುಂದಿಡ್ರಿ ಅನ್ನುವಂಥ ಒಂದು ಜನಜಾಗೃತಿ ಕಾರ್ಯಕ್ರಮಗಳನ್ನು ಈ ಮಾಡ್ತಾ ಇದ್ದೀವಿ. ಈಗ ಮಣ್ಣನ್ನು ಉಳಿಸಿ ಈ ಒಂದು ಆಂದೋಲನ ಸುಮಾರು ದಿನಗಳಿಂದ ನಡೀತಾ ಇದೆ, ಇದಕ್ಕೆ ಪ್ರತಿಕ್ರಿಯೆ ಹೇಗಿದೆ ನಮ್ಮ ರೈತ ಬಾಂಧವರಿಂದ? ಮಣ್ಣು ಉಳಿಸಿ ಅಂತಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಎಲ್ಲರ ತಲೆಯಲ್ಲಿ ಬರೋದು ಮಣ್ಣು ನಶಿಸಿ ಹೋಗ್ತಾ ಇದೆ, ಹಾಳಾಗ್ತಾ ಇದೆ, ಅದನ್ನು ಉಳಿಸ್ರಿ ಅಂತೇಳಿ ನಾವೇನೋ ಸಲಹೆ ನೀಡ್ತೀವಿ ಅಂತ ಸಾಮಾನ್ಯವಾಗಿ ಬರುತ್ತೆ. ವಿಷಯ ಅದಲ್ಲ. ಆದರೆ ಮುಖ್ಯವಾಗಿ ಏನಾಗಿದೆ, ಇದು ಮಣ್ಣು ಉಳಿಸಿ ಅಭಿಯಾನ ಪ್ರಾರಂಭ ಆಗಿರೋದು ಉದ್ದೇಶ ಮಣ್ಣು ಉಳಿಸುವಂತಹ ರೈತರಿಗೆ ಅವ್ರಿಗೆ ನೀವು ಪ್ರೋತ್ಸಾಹನ ಕೊಡಂಗಾಯ್ತು ಅಂತ ಕಾನೂನುಗಳನ್ನು ನೀವು ಏನಾದರೂ ತಂದದ್ದೇ ಆದರೆ ಉಳಿದ್ರೂ ಕೂಡ ಏನು ಮಾಡ್ತಾರೆ, ಪ್ರೇರೇಪಣೆಯಿಂದ ಅವರು ಕೂಡ ಏನು ಮಾಡ್ತಾರೆ, ಅಂಥ ಪದ್ಧತಿಗಳನ್ನು ಅನುಸರಿಸ್ತಾರೆ ಅನ್ನೋದು ಮುಖ್ಯವಾದಂಥ ಉದ್ದೇಶ ಆಗಿದೆ. ಉದಾಹರಣೆಗೆ ಇವತ್ತು ಮಣ್ಣು ಉಳಿಸೋರು ಯಾರಾಗಿದ್ದಾರೆ, ಮುಂದಾಳತ್ವದಲ್ಲಿ ನಾವು ಗ್ರಾಮಗಳಲ್ಲಿ ಹೋದರೆ ಯಾರು ಜೋಡೆತ್ತುಗಳನ್ನು ಕಟ್ಟಿದಾರೋ ಅವ್ರು ಯಾವುದೋ ರೂಪದಲ್ಲಿ ಮಣ್ಣನ್ನು ಉಳಿಸ್ತಾ ಇದ್ದಾರೆ ಅಂತೇಳಿ ಅರ್ಥ. ಯಾಕಂದರೆ ಮಣ್ಣಿಗೆ ಜೀವಂತಿಕೆ ಬರಬೇಕಾಗಿತ್ತು, ಮಣ್ಣು ಉಳಿಬೇಕಾಗಿತ್ತು ಅಂದರೆ ಅದಕ್ಕೆ ಸಗಣಿ ಮತ್ತು ಗಂಜಲ ಭೂಮಿ ಸೇರಲೇಬೇಕು. ಹಾಗಾಗಿ ಜೋಡೆ ತೀರೋನು ಯಾವುದೋ ರೂಪದಲ್ಲಿ ಮಣ್ಣಿನ ಫಲವತ್ತತೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಂಥ ಒಬ್ಬ ರೈತನಿಗೆ ಏನಾದರೂ ಸರ್ಕಾರ ಪ್ರೋತ್ಸಾಹನ ಏನಾದರೂ ಕೊಟ್ಟದ್ದೇ ಆಯಿತು ಅಂದರೆ ತಿಂಗಳಿಗೆ 5-10 ಸಾವಿರ ರೂಪಾಯಿ ಏನಾದರೂ ಅಂಥ ರೈತನಿಗೆ ಕೊಟ್ಟದ್ದೇ ಆಯಿತು ಅಂತಂದರೆ ಇನ್ನೊಬ್ಬರು ಕೂಡ ನಾನು ಎತ್ತು ಸಾಕಾಣಿಕೆ ಮಾಡಬೇಕು ಅಂತ ಮುಂದೆ ಬರ್ತಾರೆ. ಆ ನಿಟ್ಟಿನಲ್ಲಿ ಏನು ಮಾಡಬೇಕಾಗಿದೆ ಅಂತಂದರೆ ಈಗ ಮುಂದುವರೆದು ರೈತರಿಗೆ ಅರಿವು ಮೂಡಿಸುವಂಥದ್ದು, ಹೌದಪ್ಪ ನೀವು ಉಳಿಸ್ತಾ ಇದ್ದೀರಿ, ನೀವು ಏನು ಮಾಡಿರಿ, ಮುಂದೆ ಬಂದು ಏನು ಮಾಡಿರಿ, ನಿಮಗೂ ಸವಲತ್ತುಗಳನ್ನು ಕೇಳ್ರಿ ಅಂದಾಗ ನೀವು ಏನಾಗ್ತದೆ ಅಂತಂದರೆ ಉಳಿಸೋರಿಗೆ ಪ್ರೋತ್ಸಾಹ ಸಿಗುತ್ತೆ, ಮಣ್ಣು ಉಳಿತದೆ. ಈ ನಿಟ್ಟಿನ ಒಂದು ವಿಚಾರಗಳನ್ನು ಒಂದಿಗೆ ನಾವು ಏನು ಮಾಡ್ತಾ ಇದ್ದೀವಿ, ಕಾರ್ಯಕ್ರಮಗಳನ್ನು ಹಾಕೋತಾ ಇದ್ದೀವಿ ಸರ್. ಈಗ ರೈತನಿಂದ ಹೇಗಿದೆ ಪ್ರತಿಕ್ರಿಯೆ? ಈ ನಿಟ್ಟಿನಲ್ಲಿ ನಾವು ಮುಂದುವರೆದು ಈ ವಿಷಯವನ್ನು ತಗೊಂಡು ಹೋಗ್ತಾ ಇದ್ದೀವಿ ನಾವು ಎತ್ತುಗಳು, ಅದೇ ರೀತಿ ಸಾವಯವ ಕೃಷಿ ಯಾರು ಮಾಡ್ತಾ ಇದ್ದಾರೋ ಅವರು, ಅದೇ ರೀತಿ ಗಿಡ ಮರಗಳನ್ನು ಯಾರು ಬೆಳೆಸ್ತಾ ಇದ್ದಾರೋ, ಈ ರೀತಿ ನೀವು ಏನಾಗ್ತಾ ಇದೆ ಮಣ್ಣನ್ನೇ ಉಳಿಸ್ತಾ ಇದ್ದೀರಿ ಮತ್ತು ಹೆಚ್ಚಿನ ಶ್ರಮ ಇರೋದು ಇವರೆಲ್ಲನ್ನ ಏನು ಹೇಳ್ತಾ ಇದ್ದೀನಿ, ಜೋಡೆತ್ತು ಕಟ್ಟಿದಾನೆ ಅಂತಂದರೆ ಜೋಡೆತ್ತು ಕಟ್ಟಿದ ರೈತ ಅಂತಂದರೆ ಅತಿ ಹೆಚ್ಚು ಶ್ರಮ ಇರುವಂತಹ ಒಬ್ಬ ವ್ಯಕ್ತಿ ಅಂತ, ಅತಿ ಹೆಚ್ಚು ಜವಾಬ್ದಾರಿಯನ್ನು ಹೊರುವಂತಹ ಒಬ್ಬ ವ್ಯಕ್ತಿ ಅಂತೇಳಿ ಅರ್ಥ. ಮತ್ತು ಅದರ ಜೊತೆಯಲ್ಲಿ ಇತರರನ್ನು ನಿರ್ವಹಣೆ ಮಾಡುವಂತಹ ಒಂದು ಸಾಮರ್ಥ್ಯ ಇರುವಂತಹ ವ್ಯಕ್ತಿ ಅಂತೇಳಿ ಅರ್ಥ ಜೋಡೆತ್ತು ಕಟ್ಟಿವನು. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಜೋಡೆತ್ತು ಕಟ್ಟಿ ಏನಾದರೂ ಒಕ್ಕಲುತನ ಮಾಡ್ತಾನೆ ಅಂತಂದರೆ ಅವನು ಹಾಕಿದಂಥ ಬಂಡವಾಳನೂ ಕೂಡ ಮಳೆ ಬರೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಜೋಡೆತ್ತು ಕಟ್ಟಿದಂಥ ರೈತರ ಪರಿಸ್ಥಿತಿ ಇದೆ. ಅದ್ರ ಜೊತೆಯಲ್ಲಿ ಜೋಡೆತ್ತು ಕಟ್ಟಿದಂಥ ರೈತನ ಮನೆಗೆ ಕನ್ಯಾ ಕೊಡೋಕೆ ಯಾರೂ ಮುಂದೆ ಬರೋದಿಲ್ಲ. ಇವತ್ತು ರೈತ ಅಂದ್ರೇ ಮುಂದೆ ಬರೋದಿಲ್ಲ, ಅದರಲ್ಲಿ ದನಕರಗಳದಾವ ಅಂತಂದ್ರೆ ಅವ್ರ ಮನೆಗೆ ಮತ್ತಷ್ಟು ಯಾರೂ ಕನ್ಯಾ ಕೊಡೋಕೆ ಮುಂದೆ ಬರಲ್ಲ. ಹಾಗಿದ್ರೆ ಇವತ್ತಿನ ದಿವಸ ಈ ಥರ ಯಾಕೆ ಆಗ್ತಾ ಇದೆ ಅಂತಂದರೆ ಅವನು ಕಟ್ಟಿದವನಿಗೆ ತಕ್ಕದಂಥ ಲಾಭ ಸಿಗ್ತಾ ಇಲ್ಲ. ಅಂದ್ರೆ ಇದು ಒಂದು ಸಾಮಾಜಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆ ಯಾಕೆ ಆಗ್ತಾ ಇದೆ ಅಂದರೆ ಇದು ರಾಜಕೀಯ ಸಮಸ್ಯೆ. ನಿಜ ಹೇಳಬೇಕಾಗಿತ್ತು ಅಂದರೆ ನಾವು ಅಂದ್ಕೊಳ್ತೀವಿ ಸಾಮಾಜಿಕ ಹಂತದಲ್ಲಿದೆ, ಇದಕ್ಕೆ ಮೂಲ ಕಾರಣಪ್ಪ ಅಂತಂದರೆ ರಾಜಕೀಯ ಸಮಸ್ಯೆ. ಅಂದರೆ ಇವತ್ತೇನು ನಮ್ಮ ಆಳುವಂಥ ನಾಯಕರು ಇದನ್ನು ಮನಗಂಡು ಏನು ಮಾಡಬೇಕಾಗಿದೆ, ಎದಕ್ಕೆ ಪ್ರಾಶಸ್ತ್ಯ ಕೊಡಬೇಕು ಅನ್ನುವಂಥದ್ದು ಅರಿತುಕೊಂಡು ಯೋಜನೆಯನ್ನು ರೂಪಿಸಬೇಕಾಗಿದೆ. ಅಂದರೆ ಇದು ಹಾಳಾಗ್ತಾ ಇದೆ, ಇದು ಹಾಳಾಯಿತು ಅಂತಂದರೆ ಮುಂದಿನ ಜನಾಂಗಕ್ಕೆ ಅನ್ನನೇ ಸಿಗೋದಿಲ್ಲ. ಅಂಥ ಒಂದು ದುಸ್ಥಿತಿಯಲ್ಲಿ ನಾವು ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತಂದಾಗ ಅಂಥ ರೈತರನ್ನು ಉಳಿಸುವಂಥದ್ದು ಮತ್ತು ಇನ್ನೂ ಹೆಚ್ಚಿನ ಜನ ರೈತರನ್ನು ಬೆಳೆಸುವಂಥ ಕಾರ್ಯದಲ್ಲಿ ಏನು ಮಾಡಬೇಕು, ಇವರು ರಾಜಕಾರಣಿಗಳು ಅಂತಂದರೆ ಒಟ್ಟಾರೆಯಾಗಿ ಯೋಜನೆಗಳನ್ನು ತರಲೇಬೇಕು, ಇದು ಅನಿವಾರ್ಯತೆ ಇದೆ. ಹಾಗಾದರೆ ಇಂಥ ಒಂದು ಅನಿವಾರ್ಯತೆ ಎಲ್ಲಿಂದ ಇದಕ್ಕೆ ಪರಿಹಾರ ಆದ ಅನ್ನುವಂಥದ್ದು ಜನಕ್ಕೆ ಮನವರಿಕೆ ಆಗ್ತಾ ಇಲ್ಲ.
ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ರೈತನಿಗೆ ಬೋಧನೆ ಮಾಡೋಕ್ಕೆ ಮಾತ್ರ ಸೀಮಿತ ಆಗ್ತಾ ಇದ್ದೀವಿ ನಾವು. ಹೆಚ್ಚೋಲ್ಲ ಅಂತಂದರೆ ಏನು ನೀವು ರಾಜಕೀಯದ ಬಗ್ಗೆ ಮಾತಾಡಬೇಡ್ರಿ ಅಂತ ಸಾಮಾನ್ಯವಾಗಿ ಅಂದ್ಬಿಡ್ತಾರೆ ಅಂತಂದರೆ ಅದು ಪರಿಹಾರದಲ್ಲಿದೆ ಅಲ್ಲೇ ಇದೆ ಅಲ್ಲದೆ ಅಂದರೆ ಸರ್ಕಾರದಲ್ಲಿ ಸಾಕಷ್ಟು ಬಿಟ್ಟಿದೆ. ಆದರೆ ಯಾರಿಗೆ ಅದು ಮುಟ್ಟಬೇಕಾಗಿದ್ದು ಉಳಿಸಿ ಬೆಳೆಸುವಂಥ ರೈತನಿಗೆ ಅಲ್ಲಿ ಮುಟ್ಟುತ್ತಾ ಇಲ್ಲ. ಅಂದರೆ ಬೇರೆ ಬೇರೆ ಯಾವುದೋ ಒಂದು ಏನಾಗ್ತಾ ಇದ್ದೀವಿ ಅಂತಂದರೆ ಅಲ್ಪಾವಧಿಯ ಯೋಜನೆಗಳೇನಿದ್ದಾವೆ ಅದಕ್ಕೆ ಏನಾಗ್ತಾ ಇದೆ ದುಡ್ಡು ಸಾಕಷ್ಟು ಹೋಗ್ತಾ ಇದೆ ಅಂತಂದರೆ ಈ ರೀತಿ ಹೋದದ್ದೇ ಆದರೆ ದೀರ್ಘಕಾಲೀನವಾಗಿ ಈ ಮಣ್ಣು ಉಳಿಯುವಂಥದ್ದು ಅದೇ ರೀತಿ ಎಲ್ಲರಿಗೆ ಆಹಾರ ದೊರೆಯುವಂಥದ್ದು ಏನು ವ್ಯವಸ್ಥೆ ಇದೆಯೋ ಇದು ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತದೆ ಅಂತ. ಇದೇ ರೀತಿ ನಾವು ಹೋದದ್ದೇ ಆದರೆ ಮುಂದಿನ ಒಂದು 10-15 ವರ್ಷಗಳಲ್ಲಿ ಕೇವಲ 10-15 ವರ್ಷಗಳಲ್ಲಿ ಕೋಟ್ಯಾಂತರ ಜನ ಹಸಿವಿನಿಂದ ಬಳಲಿ ಸಾವಿಗಳಾಗುವಂಥ ಪರಿಸ್ಥಿತಿ ನಮ್ಮ ಎದುರಿ ಕಣ್ಣಿಗೆ ಕಾಣ್ತಾ ಇದೆ. ಇದು ಏನಾಗುತ್ತೆ ಅಂತಂದರೆ ಬೇರೆ ದೇಶಗಳಲ್ಲಿ ಈಗಾಗಲೇ ಪ್ರಾರಂಭ ಆಗಿಬಿಟ್ಟಿದೆ. ಅಂದರೆ ಪ್ರತಿ ವರ್ಷ ಏನಾಗ್ತಾ ಇದೆ, ಇದೇ ಕಳೆದ ವರ್ಷನೇ ನೋಡಿ ಅಂತಂದರೆ ಇಂಗ್ಲೆಂಡಲ್ಲಿ ಕೋಟ್ಯಾಂತರ ಮಕ್ಕಳು ಏನಾಯಿತು ಅಂತಂದರೆ ಹಸಿವಿನಿಂದ ಬಳಲುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಯಿತು. ಈ ಪ್ರಾರಂಭ ಆಗಿದೆ, ಮುಂದಿನ ದಿನಗಳಲ್ಲಿ ಇನ್ನೂ ತೀವ್ರ ಆಗ್ತದೆ, ಅದು ನಮ್ಮ ದೇಶಕ್ಕೂ ಕೂಡ ಮುಂದೆ ಬರೋದಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಯಾರು ಈ ಮಣ್ಣನ್ನು ಉಳಿಸ್ತಾ ಇದ್ದಾರೋ, ಮಣ್ಣು ಉಳಿಸುವಂಥದ್ದಕ್ಕೆ ಪೂರಕವಾದಂಥ ಕೃಷಿ ಪದ್ಧತಿಗಳನ್ನು ಅನುಸರಿಸ್ತಾ ಇದ್ದಾರೋ ಅವರಿಗೆ ಆ ಒಂದು ಪ್ರಾಧಾನ್ಯತೆಯನ್ನು ನೀಡಿ ಏನು ಮಾಡಬೇಕಾಗಿದೆ, ಒಂದು ದೊಡ್ಡದಾದಂಥ ಪ್ರೋತ್ಸಾಹನವನ್ನು ಅವ್ರಿಗೆ ಕೊಟ್ಟದ್ದೇ ಆಯಿತು ಅಂತಂದರೆ ಆಟೋಮೆಟಿಕ್ಕಾಗಿ ಇನ್ನೊಬ್ಬರು ನಾನು ಮಾಡಬೇಕಪ್ಪ ಅನ್ನುವಂಥ ಒಂದು ಪ್ರೇರಣೆ ಅವರಿಗೂ ಕೂಡ ಸಿಗುತ್ತೆ ಅನ್ನುವಂಥ ವಿಚಾರ ಇರೋದು ಸರ್. ಅಂದರೆ ಇದು ಸರ್ಕಾರ ಮಾಡಬೇಕು ಅಂತ ನೀವು ಹೇಳ್ತಿದ್ದೀರಾ, ಅದೇ ರೀತಿ ರೈತನಾಗಿ ರೈತ ಏನು ಮಾಡ್ಬೋದು? ರೈತನಾಗಿ ಅವ ಮಾಡ್ತಾನೆ ಇದ್ದಾನೆ ಖಂಡಿತವಾಗಿಯೂ ಕೂಡ. ಮಾಡೋನಿಗೆ ಬೆಲೆ ಇಲ್ಲ ಅನ್ನುವಂಥ ಕಾರಣಕ್ಕೆ ಏನಾಗ್ತಾ ಇದೆ, ಅದರಿಂದ ದೂರ ಆಗ್ತಾ ಇದ್ದಾನೆ. ಇವತ್ತು ವಾಸ್ತವಿಕವಾಗಿ ಇವತ್ತು ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗಬೇಕಂತಾರೆ, ಇಂಜಿನಿಯರ್ ಮಕ್ಕಳು ಇಂಜಿನಿಯರೇ ಆಗಬೇಕಂತಾರೆ. ಯಾಕೆ ಆಗಬೇಕಂತಾರೆ ಅಂತಂದರೆ ಅಲ್ಲಿ ಪಕ್ಕ ಆದಾಯ ಅವ್ರಿಗೆ ಕಣ್ಣಿಗೆ ಕಾಣಕತ್ತದೆ. ಆದರೆ ಇವತ್ತಿನ ದಿವಸ ಕೃಷಿ ಮಾಡುವಂಥವ್ರು ಅವ್ರ ಮಕ್ಕಳು ಕೃಷಿ ಮಾಡೋಕ್ಕೆ ಮುಂದೆ ಬರುವುದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ ಆದಾಯ ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಸ್ವತಃ ತಂದೆ ತಾಯಿಗಳು ಹೇಳ್ತಾರೆ ಮುಗಿತಪ್ಪ ಇದು, ನೀ ಎಲ್ಲರೂ ಹೋಗಿ ಒಂದು ನೌಕರಿ ನೋಡ್ಕೊ ಅನ್ನುವಂಥ ಪರಿಸ್ಥಿತಿ ಅವ್ರಿಗೂ ಇದೆ. ಹಾಗಾಗಿ ಅವ್ರ ತಂದೆ ತಾಯಿಗಳು ಇವತ್ತು ನೋಡ್ತಾರೆ ಅಂದರೆ ಅವ್ರು ಯಾಕೆ ಕೃಷಿ ಬಗ್ಗೆ ಆಸಕ್ತಿ ಬರ್ತದೆ? ಹಾಗಾಗಿ ಇವತ್ತಿನ ದಿವಸ ಏನಾಗ್ತಾ ಇದೆ, ಒಟ್ಟಾರೆಯಾಗಿ ಪ್ರತಿಯೊಬ್ಬನಿಗೂ ಕೂಡ ನಾವು ಏನಿಲ್ಲದೆ ಇದ್ರೂ ಬದುಕ್ಬೋದು, ಅನ್ನ ನೀರು ಇಲ್ಲದೆ ಇದ್ರೂ ಬರೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಉಳಿಸಿ ಬೆಳೆಸುವಂಥ ಒಬ್ಬ ಶಕ್ತಿ ಇರುವಂಥ ಒಬ್ಬ ರೈತನ ನಾವು ಏನು ಮಾಡ್ತಾ ಇದ್ದೀವಿ, ಇದು ಎಲ್ಲ ನಿಟ್ಟಿನಲ್ಲಿ ನಾವು ಕಳ್ಕೊಳ್ತಾ ಇದ್ದೀವಿ ಇವತ್ತಿನ ಒಂದು ವ್ಯವಸ್ಥೆ. ಹಾಗಾಗಿ ಇದನ್ನು ಉಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿನೇ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು 40 ವರ್ಷ ಅವರೆಲ್ಲ ಶ್ರಮ ಎಲ್ಲಿ ಹಾಕಿದ್ದಾರಪ್ಪ ಅಂದರೆ ರೈತನಿಗಾಗಿ ಹಾಕಿದ್ದಾರೆ ಅಂತ ನನ್ನ ಭಾವನೆ. ಯಾಕಂತಂದರೆ ಅವರ ಒಂದು ಎಲ್ಲ ಪ್ರವಚನಗಳು ಅಧಿಕ ಜನಕ್ಕೆ ಏನಾದರೂ ತಲುಪಿದರೆ ಅದು ರೈತನಿಗೆ. ಯಾಕಂದ್ರೆ ಹಳ್ಳಿಗಳಲ್ಲಿ ಅವರು ಎಲ್ಲ ಕಾರ್ಯಕ್ರಮಗಳು ಇದ್ದು ಅಂದರೆ ಪ್ರವಚನಗಳಿಗಂತಂದರೆ ಎಷ್ಟೋ ಜನಕ್ಕೆ ಅದರಲ್ಲಿ ಅವ್ರ ಪ್ರವಚನದಲ್ಲಿ ಹೆಚ್ಚಿನ ವಿಷಯಗಳು ಏನಾಯ್ತಾ ಇದ್ದವು ಅಂತಂದರೆ ಈ ರೈತನ ಬಗ್ಗೆ ಇರ್ತಿದ್ದು. ಅದರಲ್ಲಿಯೂ ಕೂಡ ಈ ಎತ್ತು ಸಾಕಾಣಿಕೆ ಬಗ್ಗೆ ಭಾಳ ಆಸಕ್ತಿ ಅವರಿಗೆ. ಹಾಗಾಗಿ ನಾವೇನು ಮಾಡಿದ್ದೀವಿ, ಇದನ್ನೊಂದು ಪ್ರಾಯೋಗಿಕವಾಗಿ ಒಂದು ಮಾಡೋಣ, ಒಂದು ಕೆಲಸವನ್ನು ಮಾಡೋಣ ಅಂತೇಳಿ ನಾವು ಅವ್ರ ಗ್ರಾಮದಲ್ಲೇ ಹೋಗಿ ವಿಚಾರ ಮಾಡಿದಾಗ, ಈಗ ಕೇವಲ ಬಿಜ್ಜರಿಗಿ ಗ್ರಾಮ ಅವ್ರದ್ದು ಸ್ವಂತ ಗ್ರಾಮ ಜನ್ಮಸ್ಥಳ, ಅಲ್ಲಿ ಕೇವಲ 16 ಜೊತೆ ಎತ್ತುಗಳು ಉಳಿದಿದೆ. ಅದೇ ಗ್ರಾಮದ ಹಿರಿಯರನ್ನ ನಾವು ಕೇಳಿದರೆ 20 ವರ್ಷಗಳ ಹಿಂದೆ ಸರ್ 300ಕ್ಕಿಂತ ಅಧಿಕ ಜೊತೆಗಳಿದ್ದವು ಅಂತ. ಕೇವಲ 20 ವರ್ಷಗಳು, ಈಗ ಬರೀ 16 ಜೊತೆಗಳು ಎತ್ತುಗಳಿದ್ದ. ಹಾಗಾಗಿ ನಾವೇ ಇದನ್ನು ಜನಜಾಗೃತಿ ಮೂಡಿಸ್ಬೇಕಲ್ಲ, ಜನರಿಗೆ ಗೊತ್ತಾಗಬೇಕು ಅಂತೇಳಿ ನಾವೇನು ಮಾಡಿದ್ದೀವಿ, 16 ಜೊತೆ ಏನು ಎತ್ತುಗಳನ್ನು ಕಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಪ್ರೋತ್ಸಾಹನ ಕೊಡೋಣ ಅಂತ. ಪ್ರತಿಯೊಂದು ಕುಟುಂಬಕ್ಕೆ 11,000 ರೂಪಾಯಿ ಅದು ಎಂದು ಕೊಡೋಣ ಅಂತಂದರೆ, ಅವರು ಲಿಂಗೈಕ್ಯರಾದಂಥ ವಿಶೇಷವಾದಂಥ ತಿಥಿ ಅಂದರೆ ಈಗಾಗಲೇ ಆದಂಥದ್ದು ವೈಕುಂಠ ಏಕಾದಶಿ ದಿನದಂದು, ಇದೇ 23ನೇ ತಾರೀಕು, ಡಿಸೆಂಬರ್ 23ನೇ ತಾರೀಕು ಅವ್ರ ಗ್ರಾಮದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಅವ್ರ ಮನೆಯಿಂದ ಎಲ್ಲಿ ಜನ್ಮ ತಾಳಿದಾರೋ ಆ ಮನೆಯಿಂದ ಅವರಿಗೇನು ಪ್ರೇರೇಪಣೆ ನೀಡಿದಂಥ ಒಂದು ಸನ್ಯಾಸಪ್ಪನ ಮಠ ಅಂತಿದೆ, ಆ ಮಠದಿಂದನೇ ಅವ್ರು ಹೊರಗೆ ಬಂದಿರೋದು, ಈ ಒಂದು ಹೊರಗೆ ಜಗತ್ತಿಗೆ ಬಂದು ಈ ಜ್ಞಾನವನ್ನು ಹಂಚಿರೋದು. ಆ ಸ್ಥಳದಲ್ಲಿ ಒಂದು ಆ ಸ್ಥಳಕ್ಕೆ ಏನು ಮಾಡಿದೀವಿ, 16 ಎತ್ತುಗಳು ಬಂಡೆ ಏನು ಮಾಡೋದು ಮೆರವಣಿಗೆ ಕಾರ್ಯಕ್ರಮ ಮಾಡ್ಕೊಂಬಂದು ಆ ಒಂದು ಸನ್ಯಾಸಪ್ಪ ಮಠದಲ್ಲಿ ಅವರಿಗೆ ಎಲ್ಲರಿಗೆ ಕೂಡ ಏನು ಮಾಡಿದೀವಿ, ಮೊದಲ ಕಂತಿನ 5,500 ರೂಪಾಯಿ ನೀಡಿದೆ. ಅಂದರೆ 2 ಕಂತಿನಲ್ಲಿ ನೀಡ್ಬೇಕಂತಿದೆ ಸರ್ ಅಂತಂದರೆ ನಮ್ಮದು, ಅಂದರೆ 11,000 ರೂಪಾಯಿ ಅವ್ರಿಗೆ ಕೊಡೋದು ಅದು ವರ್ಷಕ್ಕೆ ಸರ್, ವರ್ಷಕ್ಕೆ ಅಂದರೆ 2 ಕಂತುಗಳಲ್ಲಿ ಈಗ 5,500, ಮುಂದೆ ಮುಂದಿನ ಗುರು ಪೂರ್ಣಿಮೆ ಆ ಸಂದರ್ಭದಲ್ಲಿ ಇನ್ನೊಂದು 5,500 ಅಂದರೆ ಉಳಿಸ್ಕೊಳ್ಳಿ ಅಂತ. ಈಗ ಬರಗಾಲ ಪ್ರಾರಂಭ ಆಯಿತು, ಇನ್ನು ಬರಗಾಲ ಪ್ರಾರಂಭ ಆಯಿತು, ಏನಾದರೂ ಎತ್ತಿನ ಮಾರಾಟ ಮಾಡಿದರೆ ಅವೆಲ್ಲವೂ ಕೂಡ ಕಸಾಯಿಖಾನೆಗೆ ಹೋಗ್ತವೆ. ಹಾಗಾಗಿ ಇದು ಹೋಗ್ಬಾರ್ದು ಕಸಾಯಿಖಾನೆಗೆ. ಇವತ್ತು ಟ್ಯಾಕ್ಟರ್ ಏನಾದರೂ ನಾವು ಉಳಿಸ್ಬೇಕಂತ ತಿಳ್ಕೊಳ್ಳೋಣ, ಟ್ಯಾಕ್ಟರ್ ಬೇಕು ಅಂದರೆ ಇನ್ನೊಂದು 6 ತಿಂಗಳಲ್ಲಿ 100 ಟ್ಯಾಕ್ಟರ್ ತಯಾರು ಮಾಡ್ಬೋದು. ಆದರೆ ಎತ್ತುಗಳನ್ನು ಕಳ್ಕೊಂಡಿವಿ ಅಂತಂದರೆ 6 ತಿಂಗಳದಾಗ ತಯಾರು ಮಾಡೋಕೆ ಸಾಧ್ಯತೆ ಇದೆಯಾ? ಅದಕ್ಕೆ ಸಮಯ ಬೇಕು, ಸಮಯ ಬೇಕು, ಅದನ್ನು ಪಾಲಿಸ್ಬೇಕು, ಪಾಲಿಸ್ಬೇಕು. ಮತ್ತಿವತ್ತು ಒಮ್ಮೆ ನಾವೇನಾದರೂ ಎತ್ತು ಕಟ್ಟಂಥ ರೈತನನ್ನು ಕಳ್ಕೊಂಡಿವಿ ಅಂತಂದರೆ, ಒಬ್ಬ ರೈತನ ಅಂತ ರೈತನನ್ನು ನಾವು ಸೃಷ್ಟಿ ಮಾಡಬೇಕಾದ್ರೆ ಎಷ್ಟು ಶ್ರಮ ಪಡಬೇಕಾಗ್ತದೆ?
ಉಳಿದ ಎಲ್ಲ ವಿದ್ಯೆಗಳನ್ನು ನಾವು ಸರಳವಾಗಿ ಕಲಿಬೋದು. ಆದರೆ ಜೋಡೆತ್ತ ಕಟ್ಟಿಗೆಸಿಂದ ಒಕ್ಕಲ್ತನ ಮಾಡುವಂಥ ವಿದ್ಯೆಯನ್ನು ಯಾರೂ ಕಲಿಯಕ್ಕೆ ಸಾಧ್ಯತೆ ಇಲ್ಲ. ಅಟ್ ಸರಳ ಇಲ್ಲ ಅದು ಅಂತಂದರೆ, ಅದು ಅನುಭವದಿಂದನೇ ಬರಬೇಕು. ಆ ರೈತನೊಂದಿಗೆ ಒಂದುಗೂಡಿ ಒಂದು ಎರಡು ಮೂರು ವರ್ಷ ಅವನ ಜೋಡಿ ಕೆಲಸ ಮಾಡಿರಬೇಕು. ಅವ ಮಾತ್ರ ಎತ್ತು ಹಿಡಿದು ಹೆಂಗೆ ಗೊತ್ತಾಗ್ತದೆ, ಹೆಂಗೆ ಗಳೆ ಹುಡುಬೇಕು ಅನ್ನುವಂಥದ್ದು ಗೊತ್ತಾಗ್ತದೆ. ಆದರೆ ಇವತ್ತೇನಾಗಿದೆ ಅಂತಂದರೆ, ಅದು ಯಾವುದು ಉಳಿದು ಬೆಳೆದು ಬಂದಿದೆಯೋ, ಎಷ್ಟು 12,000 ವರ್ಷಗಳಿಂದ ಉಳಿದು ಬಂದಿರುವಂಥದ್ದು ನಮ್ಮ ಕೃಷಿ ಸಂಸ್ಕೃತಿ. ಇದಕ್ಕೆ ಮೂಲ ಕಾರಣ ಅಂತಂದರೆ ನಾಲ್ಕು ಕಾಲಿನ ಬಸವಣ್ಣ. ಆ ನಾಲ್ಕು ಕಾಲಿನ ಬಸವಣ್ಣನ್ನು ಕಳ್ಕೊಳ್ತಾ ಇದ್ದೀವಿ ಇವತ್ತಿನ ದಿವಸ. ನಾಲ್ಕು ಕಾಲಿನ ಬಸವಣ್ಣ ಕಳ್ಕೊಳ್ತೀವಿ ಅಂತಂದ್ರೆ ಅರ್ಥ ಏನು? ಇದು ಮನುಕುಲನೇ ನಾಶ ಆಗ್ತದೆ, ಹತ್ತಿರ ಇದೆ ಅಂತೇಳಿ ಅರ್ಥ. ಹಾಗಾಗಿ ಮನುಕುಲ ಉಳಿಬೇಕಾಗಿತ್ತು ಅಂದರೆ ಈ ನಾಲ್ಕು ಕಾಲಿನ ಬಸವನ್ನು ಉಳಿಲೇಬೇಕು ಅನ್ನುವಂಥ ವಿಚಾರದೊಂದಿಗೇ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳು ಅವ್ರ ಪ್ರವಚನದಲ್ಲಿ ಎತ್ತುಗಳಿಗೆ ಹೆಚ್ಚಿನ ಮಹತ್ವ ನೀಡಿರೋದು. ಅಲ್ಲಿ ಊರಲ್ಲಿ ಕೇಳಿದರೂ ಕೂಡ ಎತ್ತುಗಳಿಗೆ ಅವ್ರಿಗೆ ಭಾಳ ಆಸಕ್ತಿರೀನಿ ಅಂತೇಳಿ ಹೇಳ್ತಾರೆ. ಹಾಗಾಗಿ ಅವರಿಗೆ ಪ್ರೇರೇಪಣೆ ನೀಡಿದಂಥ ಒಂದು ಏನು ಸ್ಥಳ ಇದೆ ಸನ್ಯಾಸಪ್ಪನ ಮಠದಲ್ಲಿ, ಅವರು ಅಲ್ಲಿ ಕೂತು ಓದಿ ಅದು ಧ್ಯಾನಕ್ಕೆ ಕುಂದಿರುವಂಥದ್ದು ಒಂದು ಸ್ಥಳ ಇದೆ. ಅದು ಏನಿದೆ ಅಂತಂದರೆ, ಆ ಸ್ಥಳದಲ್ಲಿ ಒಂದು ಲಿಂಗ ಮತ್ತು ಅದರ ಮುಂದಗಡೆ ಜೋಡು ಹಸುಗಳೇ ಇರೋದು ಭಾಳ ವಿಶೇಷವಾಗಿರೋದು. ಯಾವುದೋ ರೂಪದಲ್ಲಿ ಸಿದ್ದೇಶ್ವರಪ್ಪ ಅವರು ಮರಳಿ ಎಲ್ಲ ಒಂದು ಕೋಟ್ಯಾಂತರ ಜನಕ್ಕೆ ಇದು ಪ್ರೇರೇಪಣೆ ನೀಡಿ ಯಾವುದು ಅಳಿತಾ ಇದೆಯೋ ಅದನ್ನು ಉಳಿಸುವಂಥ ಒಂದು ಕಾರ್ಯಕ್ಕೆ ಅವರಿಗೆ ಏನು ಮಾಡೋದು ಸಂದೇಶ ನೀಡೋಕೆ ಬಂದಿದ್ರೇನೋ ಅಂತ ನಮಗೆ ಇವತ್ತು ಅನ್ನಿಸ್ತಾ ಇದೆ. ಒಂದು ವರ್ಷ ಹೋದಾದ್ಮೇಲೆ ನಾವು ಆ ಗ್ರಾಮಕ್ಕೆ ಹೋಗಿ ಈ ರೀತಿ ಉಳಿಸ್ಬೇಕು ಆಗಿದೆ ಎತ್ತುಗಳು, ಹಾಗಾಗಿ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಕೇವಲ ಒಂದು 15 ನಿಮಿಷದ ಒಂದು ಎರಡು ಮೀಟಿಂಗ್ ಮಾಡಿದೆ. ಇಡೀ ಗ್ರಾಮನೇ ಮುಂದೆ ಬಂದು ಏನು ಮಾಡಿದೆ ಅಂತಂದರೆ ಒಂದು ದೊಡ್ಡದಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಿಕೊಡ್ತು. ಹಾಗಿದ್ರೆ ನಾವು ಮಾಡ್ತೀವಿ ಅಂತಂದ್ರೆ ಅಲ್ಲಿ ಯಾರೋ ಜನ ಸೇರ್ತಾ ಇದ್ರಾ? ಇಲ್ಲಿ ಮೂಲವಾದಂಥ ಪ್ರಶ್ನೆ. ಸಿದ್ದೇಶ್ವರಪ್ಪರು ಏನು ಮಾಡಿದ್ದಾರೆ, ಆ ಒಂದು ಆಧ್ಯಾತ್ಮಿಕ ಬೀಜವನ್ನು ಎಲ್ಲ ಒಂದು ಜನರಲ್ಲಿ ಬಿತ್ತು ಹೋಗಿಬಿಟ್ಟಿದ್ದಾರೆ. ನಾವು ಅಷ್ಟೇ ಏನು ಮಾಡಿದ್ದೀವಿ ಅಂತಂದರೆ ಅದರ ಆಧಾರಿತವಾಗಿ ಒಂದು ಕೆಲಸ ಮಾಡ್ತೀವಿ ಅಂತಂದರೆ ಇಡೀ ಗ್ರಾಮನೇ ಏನಾಯಿತು, ಎಲ್ಲ ಬೀದಿಗಳಲ್ಲಿ ರಂಗೋಲಿ ಹಾಕಿ ಈ ರೀತಿ ಮೆರವಣಿಗೆ ಕಾರ್ಯಕ್ರಮ ಅವರು ನಡೆಸಿಕೊಟ್ರು ಅಂತಂದರೆ, ಅಂದರೆ ವಿಶೇಷವಾದಂಥ ಒಂದು ಜನಜಾಗೃತಿ ಕಾರ್ಯಕ್ರಮ ಒಂದು ಆ ಬಿಜರ್ಗಿ ಗ್ರಾಮ ಸ್ವತಃ ಅವ್ರ ಜನ್ಮಸ್ಥಳದಿಂದ ಆಗಿದೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಈ ರೀತಿ ಹೆಂಗೆ ಮುಂದುವರಿಸ್ತೀರಿ? ಈ ರೀತಿ ಏನು ಆಧ್ಯಾತ್ಮಿಕ ಪುರುಷರ ಸ್ಥಳಗಳಿದ್ದಾವೆ ಅಂದರೆ ಅವರು ಧ್ಯಾನ ಮಾಡಿದ ಸ್ಥಳ ಆಗಿರ್ಬೋದು, ಜನ್ಮಸ್ಥಳ ಆಗಿರ್ಬೋದು, ಐಕ್ಯ ಸ್ಥಳ ಆಗಿರ್ಬೋದು, ಆಯಾ ಸ್ಥಳಗಳಲ್ಲಿ ಇದೇ ರೀತಿಯ ಜನಜಾಗೃತಿ ಕಾರ್ಯಕ್ರಮಗಳನ್ನು ಮುಂದುವರಿಸೋದು ನಮ್ಮ ವಿಚಾರ ಇರೋ ಸರ್. ಅಂತಂದರೆ ಯಾರಾದರೂ ದಾನಿಗಳು ಬಂದರು ಮುಂದೆ ಬಂದರು, ಈಗ ನಾವು ಏನೂ ಮಾಡಿಲ್ಲ, ಇಲ್ಲೇನು ನಾವು ಹೆಚ್ಚಿಗೆ ಕೇಳೋಕೆ ಹೋಗಿಲ್ಲ, ಇಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ದಾನ ಕೊಟ್ಬಿಟ್ರು ಅವರಿಗೆಲ್ಲರಿಗೂ ಕೂಡ. ನಾವು ಒಂದು ಅದು ಏನು ಮಾಡಿದ್ದೀವಿ, ನಂದಿ ಸೇವಾ ಪ್ರೋತ್ಸಾಹನ ಅನ್ನುವಂಥ ಒಂದು ವಿಶೇಷವಾದಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಅವರಿಗೆ ಒಂದು ಪ್ರೋತ್ಸಾಹನವನ್ನು ನಾವು ಕೊಟ್ವಿ. ಇನ್ನು ಮುಂದೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ, ಬೇರೆ ಗ್ರಾಮಕ್ಕೆ ನಾವು ಈ ಥರ ಆಧ್ಯಾತ್ಮಿಕ ಪುರುಷರ ಸ್ಥಳಗಳಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ. ಅಲ್ಲಿ ಏನಾದರೂ ಈ ಥರ ನಾವು ಜನಕ್ಕೆ ಹೇಳಿದೀವಿ, ಅವರು ಈ ಥರ ದುಡ್ಡನ್ನು ನಮಗೆ ಕೊಟ್ಟರು ಅಂತಂದರೆ ನಾವು ಏನು ಮಾಡ್ತೀವಿ, ಪ್ರೋತ್ಸಾಹನದ ರೂಪದಲ್ಲಿ ಆ ಎತ್ತು ಸಾಕಾಣಿಕೆ ಮಾಡೋರಿಗೆ ಕೊಡೋರು ಅಂತ ಇದೆ ಸರ್. ಅಂತಂದರೆ ಇಲ್ಲ, ನಮಗೆ ಹಣ ಕೊಡೋಕ್ಕಾಗೋದಿಲ್ಲ ಅಂತಂದರೆ ನಾವು ಧಾನ್ಯವನ್ನು ಕೊಡ್ಬೋದು. ನಂದಿ ಪ್ರೋತ್ಸಾಹ ಧಾನ್ಯ ವಿತರಣಾ ಕಾರ್ಯಕ್ರಮ ಅಂತೇಳಿ ನಾವು ಮಾಡಿಕೊಂಡು ಅಲ್ಲಿ ಜನಜಾಗೃತಿ ಮೂಡಿಸೋದು. ಯಾಕಂತಂದರೆ ಇದಕ್ಕೆ ಸೀಮಿತತೆ ಇದೆ ನಮಗೆ. ಅದೇ ಸರ್ಕಾರನೇ ಬಂತು, ಹೌದು ಇದು ನಮ್ಮ ಜವಾಬ್ದಾರಿ, ಇದು ಎತ್ತುಗಳು ಅಳಿವಿನ ಅಂಚಿನಲ್ಲಿದ್ದಾವೆ, ಮುಂದಿನ ನಮ್ಮ ಮಕ್ಕಳು ಏನಾದರೂ ಉಳಿಬೇಕಾಗಿತ್ತಂದ್ರೆ ನಾವು ಈ ನಾಲ್ಕು ಕಾಲಿನ ಬಸವನ್ನು ಉಳಿಸಲೇಬೇಕು ಅಂತೇಳಿ ಅವ್ರು ಏನಾದರೂ ಒಂದುಗೂಡಿ ಒಂದು ಯೋಜನೆಯನ್ನು ಜಾರಿಗೆ ತಂದರು ಅಂತಂದರೆ ಇವತ್ತು ಏನಾಗ್ತದೆ, ಅವಾಗ ಎಲ್ಲರೂ ಉಳಿಯೋಕ್ಕೆ ಸಾಧ್ಯತೆ ಇದೆ. ಈ ಎತ್ತುಗಳು ಉಳಿತವೆ, ಅದರ ಅವಲಂಬಿತವಂಥ ರೈತರು ಉಳಿತಾನೆ, ಮತ್ತು ಮುಂದಿನ ದಿನಗಳಲ್ಲಿ ಆ ರೈತರ ಸಂಖ್ಯೆನೂ ಕೂಡ ಜಾಸ್ತಿ ಮಾಡೋಕ್ಕೆ ಸಾಧ್ಯತೆ ಇದೆ. ಅಂದರೆ ನನ್ನ ವಿಚಾರದಲ್ಲಿ ಈ ಒಂದು ಜೋಡೆತ್ತು ಕೃಷಿ ಅನ್ನುವಂಥದ್ದು ಏನಿದೆಯೋ ಅದು ಸಂಪೂರ್ಣವಾಗಿ ಅಳಿವಿನಂಚಿನಲ್ಲಿದೆ. ಅದನ್ನು ಉಳಿಸಲೇಬೇಕು, ಉಳಿಸುವಂಥ ನಾಯಕರನ್ನೇ ನಾವು ಆಯ್ಕೆ ತರಬೇಕು ಅಂತ. ಇದರ ಉದ್ದೇಶ ಏನಪ್ಪ ಅಂತಂದರೆ ಗ್ರಾಮ ಪಂಚಾಯತಿಯಿಂದ ಲೋಕಸಭೆಯವರಿಗೂ ಕೂಡ ಯಾರೆಲ್ಲ ಚುನಾವಣೆಗೆ ನಿಂದಿರ್ತಾರೋ ಅವ್ರ ಜೋಡಿ ಎತ್ತುಗಳನ್ನು ತೊಗೊಂಡು ಏನು ಮಾಡಬೇಕು, ಪ್ರಚಾರಕ್ಕೆ ಬರಬೇಕು. ಅಂಥ ವಾತಾವರಣ ನಾವು ಸೃಷ್ಟಿ ಮಾಡಲೇಬೇಕದು ಅನಿವಾರ್ಯತೆ ಇದೆ. ಆದರೆ ಇವತ್ತೇನಾಗ್ತಾ ಇಲ್ಲ ಅಂತಂದರೆ ಜನಕ್ಕೆ ಅದು ಅರಿವು ಆಗ್ತಾ ಇಲ್ಲ. ಏನು ಉಳಿದ್ರೆ ನಾವು ಉಳಿತೀವಿ, ನಮ್ಮ ಮಕ್ಕಳು ಉಳಿತಾರೆ ಅನ್ನುವಂಥ ಒಂದು ಪ್ರಜ್ಞೆ ಇರದೆ ಇರುವಂಥ ಒಂದು ಕಾರಣಕ್ಕಾಗಿ ಈ ರೀತಿ ವಾತಾವರಣ ಸೃಷ್ಟಿ ಆಗಿದೆ. ಆದರೆ ಇಂತಹ ಮಹಾತ್ಮರೇ ನಮ್ಮನ್ನು ಏನು ಮಾಡಬೇಕಾಗಿದೆ, ದಾರಿಯನ್ನು ತೋರಿಸಬೇಕಾಗಿದೆ. ಈ ಕಾರ್ಯಕ್ರಮವನ್ನು ನಾವು ಮಾಡಿಲ್ಲ, ಒಬ್ಬರು ಸದ್ಗುರು ಅವರು ನಮಗೆ ಪ್ರೇರೇಪಣೆ ನೀಡಿದರು ಮಣ್ಣು ಉಳಿಸಿ ಅಭಿಯಾನದ ಮುಖಾಂತರ. ಇಲ್ಲಿ ಎತ್ತು ಎತ್ತು ಅಂತಂದರು ಸಿದ್ದೇಶ್ವರಪ್ಪರು, ಅದಕ್ಕಾಗಿ ಎತ್ತು ಉಳಿಸಕತ್ತೆ ಇಲ್ಲಿ ಹೋದಿವಿ. ಎಲ್ಲನೂ ಕೂಡ ಇರೋದೇನಪ್ಪ ಅಂತಂದರೆ ಮೂಲವಾಗಿ ಮಣ್ಣು ಉಳಿಸೋದೇ ಆಗಿರೋದು, ಅದಕ್ಕೆ ಅವಲಂಬಿತವಾದಂಥ ಪ್ರಕೃತಿಯನ್ನು ಉಳಿಸೋದೇ ಆಗಿರೋದು. ಇದೇ ನಿಟ್ಟಿನಲ್ಲಿಯೇ ಪ್ರತಿಯೊಬ್ಬರು ಭಾರತ ದೇಶದ ಈ ಒಂದು ಮಹಾತ್ಮರು ಆಧ್ಯಾತ್ಮಿಕ ಪುರುಷರು ಈ ಒಂದು ಏನು ಮಾಡಿದ್ದಾರೆ, ಆ ನಿಟ್ಟಿನ ಒಂದು ಜ್ಞಾನವನ್ನು ಎಲ್ಲರಿಗೂ ಕೂಡ ಹಂಚಿ ಹೋಗಿದ್ದಾರೆ. ಅದು ಏನಾಗ್ತದೆ ಒಂದು ಸಂದರ್ಭ ಇವತ್ತೇನಾಗಿದೆ ಅಂತಂದರೆ ಮಾಡು ಇಲ್ಲವೇ ಮಡಿ, ನನ್ನ ವಿಚಾರದಲ್ಲಿ ಆಗಿರುವಂಥದ್ದು ಇವತ್ತಿನ ಸಂದರ್ಭದಲ್ಲಿ. ನಾವು ಇನ್ನೊಂದು 2-3 ವರ್ಷದಲ್ಲಿ ಸೂಕ್ತವಾದಂಥ ಪರಿಹಾರ ನಾವು ಈಗ ಕಂಡುಕೊಳ್ಳದೆ ಹೋದರೆ ಮುಂದೆ ನಾವೊಂದು 20 ವರ್ಷ ಆದಮೇಲೆ ನಾವು ಪರಿಹಾರ ಕಂಡ್ಕೊಂತ ಪ್ರಯತ್ನ ಪಟ್ಟರೆ 200 ವರ್ಷ ನಾವು ಪ್ರಯತ್ನ ಪಟ್ಟರು ಕೂಡ ಈ ಒಂದು ಭೂಮಿಯನ್ನು ಪುನಶ್ಚೇತನಗೊಳಿಸೋಕೆ ಸಾಧ್ಯತೆಯೇ ಇಲ್ಲ. ಆ ಹಂತಕ್ಕೆ ಬಂದು ನಾವು ತಲುಪಿಟ್ಟಿದ್ದೀವಿ ಈಗಾಗಲೇ. ಅಂದರೆ ಈ ಭೂಮಿ ಮೇಲಿನ ಸುಮಾರು 70% ಜೀವರಾಶಿಗಳು ಈಗಾಗಲೇ ನಾಶ ಹೋಗಿದ್ದಾವೆ. ಇದು ನಾಶ ಆಗೋಕ್ಕೆ ಮೂಲ ಕಾರಣ ಅಂದರೆ ನಾವೇ. ಅಂದರೆ ಪ್ರಕೃತಿಗೆ ಪೂರಕವಾದಂಥ ಒಂದು ಏನು ಕೃಷಿ ಪದ್ಧತಿಗಳಿದ್ದಾವೋ ಅದನ್ನು ನಾವೇನು ಮಾಡಿದ್ದೀವಿ ಅಂದರೆ ಕಳ್ಕೊಂಡಿದ್ದೀವಿ ಅಂತ.
ಹಾಗಾಗಿ ಇದು ಏನಾದರೂ ಮರಳಿ ನಾವೇನಾದರೂ ಪ್ರಕೃತಿ ಪೂರಕವಾದಂಥ ಕೃಷಿ ಪದ್ಧತಿಗಳನ್ನು ಉಳಿಸ್ಕೋಬೇಕಾಗಿತ್ತು ಅಂತಂದರೆ ಇದರ ಮುಖ್ಯ ಪಾತ್ರ ಇರೋದು ಯಾರ್ದು? ರಾಜಕಾರಣಿಗಳದು. ಅವ್ರದೇ ನೇರವಾದಂತ ಜವಾಬ್ದಾರಿ ಸರ್ಕಾರದ. ಸರ್ಕಾರ ರಚನೆ ಮಾಡೋರು ಅವರೇ ಅಂತಂದ್ರೆ ಇದು ವ್ಯಕ್ತಿನೇ ಅವ್ರು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಹೌದು ಇದು ಅವಶ್ಯಕತೆ ಅದನ್ನುವಂಥದ್ದು ಅರಿತರು ಅಂತಂದ್ರೆ ಅದನ್ನೇ ಕಾನೂನಾಗಿ ಮಾಡ್ತಾರೆ. ಇದು ಸರ್ಕಾರದ ಗಮನಕ್ಕೆ ತಂದಿದ್ದೀರಾ? ಇದು ಏನಾಗ್ತಾ ಇದೆ ಸರ್ ಅಂತಂದ್ರೆ ಸದ್ಗುರು ಅವರು ಸರ್ಕಾರದ ಗಮನಕ್ಕೆ ಕೇವಲ ಇದು ಭಾರತ ದೇಶಕ್ಕಲ್ಲ ಜಗತ್ತಿನ ಎಲ್ಲಾ ಒಂದು ದೇಶದ ಸರ್ಕಾರಕ್ಕೂ ಗಮನಕ್ಕೆ ತರಬೇಕಂತೇಳಿ ಅವ್ರು ಏನ್ ಮಾಡಿದ್ದಾರೆ, ಇಂಗ್ಲೆಂಡ್ನಿಂದ ಕರ್ನಾಟಕದ ಕಾವೇರಿ ನದಿವರೆಗೆ 30,000 ಕಿಲೋಮೀಟರ್ ಬೈಕ್ನಿಂದ ಪ್ರಯಾಣ ಮಾಡಿದ್ರು. ಸೇಫ್ ಸಾಯಿಲ್ ಅಂದ್ರೆ ಇದೇ ಪೂರಕವಾದಂತ ಕಾನೂನನ್ನ ತಂಬರ್ರಿ ಅಂತ. ಈಗ ಅವ್ರು ಏನ್ ಮಾಡಿದ್ದಾರೆ, ಮಣ್ಣಿನಲ್ಲಿರುವಂತಹ ಈ ಸಾವಯವ ಇಂಗಾಲದ ಪ್ರಮಾಣಕ್ಕೆ ಅನುಗುಣವಾಗಿ ಪ್ರೋತ್ಸಾಹನ ಕೊಡ್ರಿ ಅಂತ ಮೂಲ ಉದ್ದೇಶ ಇರೋದು. ಹಾಗಿದ್ರೆ ಯಾರಿಗೆ ಹೆಚ್ಚಿಗೆ ಸಿಗ್ತದೆ ಪ್ರೋತ್ಸಾಹನ? ಹಂಗೇನಾದ್ರೂ ಕೊಡುವಂತ ವ್ಯವಸ್ಥೆ ಬಂದ್ರೆ ಯಾರು ಜೋಡಿ ಎತ್ತು ಕಟ್ಟಿದ್ದಾರೆ ಅವನಿಗೆ ಸಿಕ್ಕೇ ಬಿಡ್ತದೆ, ರೈಟ್ ಸರ್? ಹಾಗಾಗಿ ಮಣ್ಣಿನಲ್ಲಿ ಅದ ಪ್ರಮಾಣ ಅಂದರೆ ಸಗಣಿ ಪ್ರಮಾಣ ಅಥವಾ ಗಂಜಲದ ಪ್ರಮಾಣ ಅಥವಾ ಈ ತ್ಯಾಜ್ಯ ಒಟ್ಟಾರೆ ಏನು ಸಾಯುವ ಪ್ರಮಾಣ ಯಾರು ಭೂಮಿಯಲ್ಲಿ ಹೆಚ್ಚಿಗಿರುತ್ತೋ ಅವ್ರಿಗೆ ದೊಡ್ಡ ಪ್ರಮಾಣದ ಹಣ ಬರೋದು. ಅಂದರೆ ಒಂದು ಎಕರೆಗೆ ಏನಪ್ಪ ಅಂತಂದರೆ ಒಂದು 20,000-30,000 ರೂಪಾಯಿ ಇವನಿಗೆ ಸಿಕ್ಬಿಡ್ತು. ಯೋಜನೆ ಬಂತು, ಇವ್ನಿಗೆ 20-30,000 ರೂಪಾಯಿ ಸಿಕ್ತಿ ಜೋಡಿ ಎತ್ತು ಕಟ್ಟದವ್ರಿಗೆ ಅಥವಾ ಈ ಥರ ಒಳ್ಳೆ ಒಂದು ಪದ್ಧತಿ ಅನುಸರಿಸೋರಿಗೆ. ಅವಾಗ ಇನ್ನೊಬ್ಬರಿಗೆ ನಾವು ಹೇಳಬೇಕಾಗಿದೆಯಾ, ಏ ನೀನು ಎತ್ತು ಕಟ್ಟು, ನೀನು ಅಥವಾ ದನಕರಗಳನ್ನು ಕಟ್ಟು ಅಥವಾ ಗಿಡಮರಗಳನ್ನು ಬೆಳೆಸು? ಹೇಳೋದೇ ಬೇಕಾಗಿಲ್ಲ, ಅವನು ಮಾಡ್ತಾನೆ ನೋಡಿ. ಆದ್ರೆ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಇದಕ್ಕೆ ಪೂರಕವಾದಂತ ಯಾವ ಚಟುವಟಿಕೆಯಲ್ಲಿ ತೊಡಗಿದಾನೋ ರೈತ, ಯಾರು ರೈತ ತೊಡಗಿದಾನೋ ಅವನು ಏನೂ ಇಲ್ಲ ಅಂತಂದ್ರೆ ಅನಿವಾರ್ಯವಾಗಿ ಅವ ಏನ್ ಮಾಡ್ಬೇಕಾಗಿದೆ, ಸೋತ ಅವ್ರ ಕೈಯೇ ಬಿಡಬೇಕಾಗಿದೆ. ಸ್ವತಃ ಮಕ್ಕಳು ಅವ್ರು ತೊಡಗಿಸುವಂತ ನಿಟ್ಟಿನಲ್ಲಿ ಅವ ವಿಚಾರ ಮಾಡ್ತಾ ಇಲ್ಲ. ಈ ಬೇರೆ ಊರಿಗೆ ಇಲ್ಲಾರು ಎಲ್ಲರ ಒಂದು ನೌಕರಿ ಮಾಡ್ಕೊಂಡು ಹೋಗ್ಲಿ ಅಂತ. ಈ ರೀತಿ ಸಾಕಷ್ಟು ಉದಾಹರಣೆಗಳಿದಾವೆ ಅಂತಂದ್ರೆ ಇವತ್ತು ಯಾಕೆ ಕನ್ಯೆ ಕೊಡೋದಿಲ್ಲ ಅಂತಂದ್ರೆ ಅವ್ರಿಗೆ ಯಾವುದೇ ಆದಾಯದ ಒಂದು ಭದ್ರತೆ ಇಲ್ಲ. ಭದ್ರತೆ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಯಾರು ಕನ್ಯೆ ಕೊಡೋಕ್ಕೂ ಮುಂದೆ ಬರ್ತಾ ಇಲ್ಲ. ಇವತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ 20-30 ಯುವಕರು ಏನು ಮಾಡಿದ್ದಾರೆ, ಮದುವಿಲ್ಲಾರ್ದು ಹೆಂಗೆ ಕೂತಿದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಈ ಕೃಷಿಗೆ ಪೂರಕವಾದಂಥ ಕಾನೂನುಗಳಿಲ್ಲ ಅನ್ನೋದು. ಅಲ್ಲ, ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ತರಬೇಕು. ಖಂಡಿತ ಸರ್, ಖಂಡಿತ. ಅಂದರೆ ಒತ್ತಡ ಅಂತಂದ್ರೆ ಏನು, ಈಗ ಪ್ರಜ್ಞೆ ಇಲ್ಲದೇ ನಾವು ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ ಅಂತ. ಅಂದರೆ ಯಾವುದು ಅವಶ್ಯಕತೆ ಅನ್ನುವಂಥದ್ದನ್ನು ಅರಿತು ಇಲ್ಲೇನು ಮಾಡಬೇಕಾಗಿದೆ, ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕಾಗಿದೆ. ಆದರೆ ಇವತ್ತೇನಾಗಿದೆ ಅಂತಂದರೆ ನಾವು ಕೇವಲ ಮತ ಆಧಾರಿತವಾಗಿ ಏನು ಮಾಡ್ತಾ ಇದ್ದೀವಿ, ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ ಅಂತಂದರೆ. ಅಂದರೆ ನಾವು ಏನು ಕೊಡ್ತೀನಿ ಅಂತಂದರೆ ಹೆಚ್ಚಿನ ಜನ ಮತ ನೀಡ್ತಾರೆ, ಇವತ್ತು ಒಟ್ಟಾರೆ ದೃಷ್ಟಿಕೋನ ಆಗಿರೋದು. ಆದರೆ ಏನು ಉಳಿಸ್ಬೇಕಾಗಿದೆ, ಮುಂದಿನ ಜನಾಂಗಕ್ಕೂ ಅನ್ನ ದೊರಿಬೇಕಾಗಿದೆ. ಹೌದು, ಇಂಥ ಕಾರ್ಯನ ಮಾಡ್ತೀನಿ ಅದಕ್ಕಾಗಿ ನೀವು ಮತ ನೀಡ್ರಿ ಅಂದ್ರೆ ಇವ್ರು ಮತನೂ ಕೊಡಕ್ ಬರೋದಿಲ್ಲ, ಇವರು ಹಂಗದಾರೆ, ಇವತ್ತು ಜನನೂ ಹಂಗಾಗಿಬಿಟ್ಟಿದೆ ಅಂತಂದ್ರೆ ಇವ್ರಲ್ಲಿನೂ ಪ್ರಜ್ಞೆ ಇಲ್ಲ. ಹಾಗಾಗಿ ಇಬ್ಬರೂ ಕೂಡ ಪ್ರಜ್ಞಾವಂತರಾಗಬೇಕಾಗಿದೆ. ಇವತ್ತು ಜನರು ಕೂಡ ಪ್ರಜ್ಞಾವಂತರಾಗಿ ಏನು ಮಾಡಬೇಕಾಗಿದೆ, ಇದಕ್ಕೆ ಸ್ಪಂದನೆ ಮಾಡಬೇಕಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಅದೇ ರೀತಿ ಅವರು ಕೂಡ ಪ್ರಜ್ಞಾವಂತಿಕೆಯಿಂದ ಅವರೇ ಇದನ್ನು ಜನಜಾಗೃತಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಯಾವ ರಾಜಕೀಯ ನಾಯಕರಿಗೆ ಭವಿಷ್ಯ ಇದೆ ಅಂತಂದರೆ ಇದನ್ನೇನು ಜನಜಾಗೃತಿ ಏನು ಅಳಿವಿನಂಚಲಿದಾವೋ ಇದ್ರ ಜನಜಾಗೃತಿ ಮೂಡಿಸಿ ಇದನ್ನು ಉಳಿಸ್ತೀನಪ್ಪ ಅದಕ್ಕೆ ಮತ ನೀಡ್ರಿ ಅಂದವರಿಗೆ ಒಳ್ಳೆ ಭವಿಷ್ಯ ಇದೆ ಹೊರತು ಇವು ತಾತ್ಕಾಲಿಕವಾಗಿ ಏನು ಜನ ಬಯಸ್ತಾ ಇದ್ರು ನೋಡ್ರಿ ಅದನ್ನು ನೀಡ್ತಾ ಹೋದ್ರು ಅಂತ ತಿಳ್ಕೊಳ್ರಿ. ನನ್ನ ವಿಚಾರದಲ್ಲಿ ಇನ್ನೊಂದು 10-15 ವರ್ಷಗಳಲ್ಲಿ ಅವ್ರ ಮನೆತನಗಳೇ ನಾಶ ಆಗ್ತವೆ. ಈ ಪ್ರಜ್ಞೆ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಏನಾಗಿದ್ದಾವೆ ಸರ್ ಅಂತಂದರೆ, ಇದೇ ಒಂದು 23 ವರ್ಷದ ಹಿಂದೆ ಪ್ರತಿ ಗ್ರಾಮಗಳಲ್ಲಿ ಏನಿದ್ರು ಗೌಡ್ರು, ಕುಲಕರ್ಣಿ, ದೇಶ್ಮುಖರು ಎಲ್ಲರೂ ಕೂಡ ಏನು ಮಾಡ್ತಾ ಇದ್ರಪ್ಪ ಅಂದರೆ ಆ ಊರನ್ನು ಎಲ್ಲ ನ್ಯಾಯಬದ್ಧವಾಗಿ ಏನು ಮಾಡ್ತಾ ಇದ್ರು, ಕಾಪಾಡ್ಕೊಂಡು ಹೋಗ್ತಾ ಇದ್ರು. ನೋಡಿ ನೀವು ಅಂತಂದರೆ ಏ ಗೌಡ್ರು ಹೇಳಿಬಿಟ್ರೆ ಮುಗಿದು ಹೋಯ್ತ್ರಿ ಅಂತೇಳಿ ಇತ್ತು ನಮ್ಮ ವಾತಾವರಣ ಅಂತಂದರೆ. ಆ ರೀತಿ ಸುಂದರವಾದ ವಾತಾವರಣ ನಾವು ನೋಡಿದ್ದೀವಿ, ಆದರೆ ಕಳ್ಕೊಂಡಿವಿ. ಕಾರಣ ಏನಪ್ಪ ಅಂತಂದರೆ ಏನು ಬದಲಾವಣೆ ಆಗಕ್ಕತ್ತು ನೋಡಿ ಅಂತಂದರೆ ಈ ಆಧುನಿಕ ಯುಗದಲ್ಲಿ ಅದನ್ನು ತಕ್ಕಂತೆ ಇವನು ಏನು ತನ್ನನ್ನು ತಾ ಮಾರ್ಪಾಡು ಮಾಡಿಕೊಂಡು ಮುಂದೆ ನಡೆಯುವಂಥ ಒಂದು ಪ್ರಜ್ಞೆ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಇವತ್ತು ಗೌಡ್ರು, ಕುಲಕರ್ಣಿ, ದೇಶ್ಮುಖರು ಎಲ್ಲ ಏನು ಮಾಡಿದ್ದಾರೆ, ತಮ್ಮ ಏನು ಪ್ರಾಶಸ್ತ್ಯ ಇತ್ತು ಹಳ್ಳಿಗಳಿಗೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ, ಅವು ಮನೆತೆಗಳಿಗೆ ಹೋಗ್ಬಿಟ್ಟಿದ. ಹಾಗಾಗಿ ಇನ್ನೊಂದು 10-15 ವರ್ಷಗಳಲ್ಲಿ ಇದು ಯಾರ್ದಪ್ಪ ಅಂದ್ರೆ ಈಗಿನ ರಾಜಕಾರಣಿಗಳು, ಈ ಪ್ರಜ್ಞೆ ಇಲ್ಲದೆ ನಾವು ಏನಾದರೂ ಹಿಂಗೆ ಹೋದ್ರು ಅಂತಂದ್ರೆ ಇದು ಅವರೇ ಹಾನಿ ಮಾಡ್ಕೊಳ್ತಾರೆ. ಹಾಗಾಗಿ ನಾವು ಇರುವಂಥ ವಾಸ್ತವಿಕ ಸ್ಥಿತಿಗಳನ್ನು ಏನು ಮಾಡ್ತಾರೆ ಈ ಆಧ್ಯಾತ್ಮಿಕ ಪುರುಷರು ಇದ್ದದ್ದು ಇದ್ದಂಗೆ ಹೇಳೋಗಿರ್ತಾರೆ. ಸಿದ್ದೇಶ್ವರಪ್ಪ ಅದನ್ನೇ ಹೇಳಿದೆ, ಏನಾದರೂ ಏನಾಗುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿ ಹೋಗಿದ್ದಾರೆ. ಯಾರಿಗೆ ಪ್ರಜ್ಞೆ ಅದ್ರ ಬಗ್ಗೆ ಬರುತ್ತೋ, ಹೌದಪ್ಪ ಹಿಂಗಿದೆ ಅಂತೇಳಿ ಕುರುವಿನ ಮಾರ್ಗ ಹೇಳಿದ್ರು ಅಂತ ತಿಳ್ಕೊಳ್ಳೋಣ, ಅವರಿಗಿನ್ನೂ ಕೂಡ ಒಳ್ಳೆ ಒಂದೇನಿದೆ ಬದುಕಿದೆ, ಅವ್ರನ್ನ ಅವಲಂಬಿತವಾದಂಥವ್ರಿಗೂ ಕೂಡ ಒಳ್ಳೆ ಬದುಕಿದೆ. ಇವತ್ತು ಇಬ್ಬರೂ ಕೂಡ ಏನಾಗಬೇಕಾಗಿದೆ, ಒಬ್ಬ ಯಾರು ನಾಯಕರು ಮತ್ತು ಹಿಂದಿನ ಏನು ಜನಗಳಿದ್ದಾರೋ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಬ್ಬರ ಜವಾಬ್ದಾರಿನೂ ಕೂಡ ಅಷ್ಟೇ ಇದೆ. ಇದಕ್ಕೆ ಜನಜಾಗೃತಿ ಬಹಳ ಮುಖ್ಯ ಆಗಿರುವಂಥ ಅಂಶ. ಈ ಜನಜಾಗೃತಿ ಮೂಡಿಸೋಕ್ಕೆ ಏನು ಕಾರ್ಯಕ್ರಮ ಹಮ್ಮಿಕೊಂಡಿರಿ?
ಮುಖ್ಯವಾಗಿ ಸರ್ ನಾವು ಈಗಾಗಲೇ ನಾನು ಕೂಡ ವೈಯಕ್ತಿಕವಾಗಿ ಸದ್ಗುರುವರು ಏನೊಂದು ಮಣ್ಣು ಉಳಿಸಿ ಅಭಿಯಾನ ಮಾಡಿದರು, ಈಗ ಉತ್ತರ ಕರ್ನಾಟಕದಾದ್ಯಂತ ನಾನು ಬೈಕ್ ಮೇಲೆ ಪ್ರಯಾಣಿಸಿ ಈಗೇನು ನಿಮ್ಮ ಜೋಡಿ ಮಾತಾಡಿದೆ ಈ ವಿಷಯದ ಕುರಿತು ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಬಂದಿರೋದು. ಅಂದರೆ 28 ದಿವಸಗಳಲ್ಲಿ ಸುಮಾರು ಏನಾಗಿದೆ 3,000 ಕಿಲೋಮೀಟರ್ ಪ್ರಯಾಣಿಸಿ 155 ಕಾರ್ಯಕ್ರಮ ಮಾಡಿರೋದು ಆ ಸಂದರ್ಭದಲ್ಲಿ. ಅದು ಎಲ್ಲ ನನಗೆ ತಿಳಿಸ್ಬಿಡ್ತು ಏನೇನಾಗದೆ ಇದು ವಾಸ್ತವಿಕ ಸ್ಥಿತಿ ಅಂತೇಳಿ ತಿಳ್ಕೊಂಡು ಅದೇ ಇದು ಅಭಿ ಫೌಂಡೇಶನ್ನ ನಾವು ಹುಟ್ಟಾಕೋಕೆ ಮುಖ್ಯವಾದಂಥ ಕಾರಣ ಆಗಿರೋದು. ಇನ್ನು ಮುಂದಿನ ದಿನಗಳಲ್ಲಿ ಈಗ ನಾವು ಮಾಡ್ತಾ ಇರೋದು ಕೇವಲ ನಮ್ಮದು ಒಟ್ಟಾರೆ ಕೆಲಸ ಇರೋದೆಲ್ಲಾನು ಆಧ್ಯಾತ್ಮಿಕ ಸ್ಥಳಗಳು, ಧಾರ್ಮಿಕ ಸ್ಥಳಗಳು. ಅಂದರೆ ಇದು ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತಾತೀತವಾಗಿ ಇದಕ್ಕೆ ಸಂಬಂಧ ಅನ್ನೋಂಥಲ್ಲಿ ಎಲ್ಲರಿಗೂ ಅನ್ನ ಬೇಕಾಗಿದೆ. ಅಂದರೆ ಅನ್ನ ಬೇಕಂದರೆ ಎಲ್ಲರಿಗೂ ಮಣ್ಣು ಬೇಕಂತ. ಹಾಗಾಗಿ ಇಲ್ಲೇನು ಮಾಡ್ತಾ ಇದ್ದೀವಿ ನಾವು ಆಯಾ ಸ್ಥಳಗಳು ಏನಿದ್ದಾವೆ ಅಂದರೆ ಸಿದ್ದೇಶ್ವರಪ್ಪವ್ರದ್ದಾಗಿರ್ಬೋದು, ಅವ್ರ ಜನ್ಮಸ್ಥಳ ಅಂತ ಇತ್ತು, ಅದ್ರ ಬಸವಣ್ಣ ಅವ್ರ ಜನ್ಮಸ್ಥಳ ಇದೆ ಇಂಗ್ಲೇಶ್ವರ, ಅಲ್ಲಿನೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಅದೇ ರೀತಿ ದೇವರದಾಸಿಮಯವ್ರ ಅವ್ರದ್ದು ಮಾಡಿದ್ವಿ. ಅದೇ ರೀತಿ ಮೂಳ್ಕೋಡ್ ಯಲ್ಲಪ್ಪ ಮಹಾರಾಜರ ಜನ್ಮಸ್ಥಳ, ಅದೇ ರೀತಿ ಲಚ್ಚಾನ್ ಸಿದ್ದಪ್ಪ ಮಹಾರಾಜರ ಜನ್ಮಸ್ಥಳ. ಈ ರೀತಿ ನಾವೇನು ಮಾಡ್ತಾ ಇದ್ದೀವಿ, ಇದು ಏನಾಗಬೇಕಾಗಿದೆ ಈಗ ನಾವು ಮಾಡು ಇಲ್ಲವೇ ಮಾಡಿ ಸಂದಿಗ್ಧ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅಂತಂದರೆ ಅತಿ ಹೆಚ್ಚಿನ ಜನಕ್ಕೆ ಇದನ್ನು ತಲುಪಿಸಲೇಬೇಕಾಗಿದೆ. ಹಾಗಾಗಿ ಈಗಾಗಲೇ ಆಧ್ಯಾತ್ಮಿಕ ಪುರುಷರು ಏನು ಮಾಡಿದ್ದಾರೆ, ಯಾವುದೋ ರೂಪದಲ್ಲಿ ಒಂದು ದೊಡ್ಡದಾದಂಥ ಭಕ್ತ ಸಮೂಹವನ್ನು ಕಟ್ಟಿದ್ದಾರೆ. ಹಾಗಾಗಿ ಅವ್ರ ಮುಖಾಂತರ, ಆ ಒಂದು ಸ್ಥಳಗಳ ಮುಖಾಂತರ ಹೆಚ್ಚಿನ ಜನಕ್ಕೆ ತಲುಪಿಸೋಕೆ, ಇದನ್ನು ಈ ಒಂದು ವಿಚಾರವನ್ನು ತಲುಪಿಸೋಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇರೋದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇಲ್ಲೊಂದು ಕಾರ್ಯಕ್ರಮ ಆಗಿದೆ ಅಪ್ಪೋರ್ದೊಂದು ಜನ್ಮಸ್ಥಳದಲ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಇತರ ಯಾರೆಲ್ಲ ಆಧ್ಯಾತ್ಮಿಕ ಪುರುಷರಿದ್ದಾರೋ ಅವ್ರ ಸ್ಥಳದಲ್ಲಿನೇ ಈ ಒಂದು ಎತ್ತು ಸಾಕಾಣಿಕೆದಾರನ ಒಗ್ಗೂಡಿಸಿ ಅಲ್ಲಿ ಏನು ಮಾಡ್ತಾ ಇದ್ವಿ, ಸಂಘಗಳನ್ನು ಸ್ಥಾಪನೆ ಮಾಡ್ತಾ ಇದ್ವಿ ಸರ್. ಅಂತಂದರೆ ಅಂದರೆ ರೈತ ಮಿತ್ರ ಸ್ವಯಂ ಸೇವಕರ ಸಂಘ ಅಂತ, ರೈತ ಮಿತ್ರ ಸ್ವಯಂ ಸೇವಕರ ಸಂಘ. ಯಾವ ರೀತಿ ರಾಷ್ಟ್ರಾಭಿಮಾನ ಇರಬೇಕಂತೇಳಿ ರಾಷ್ಟ್ರಾಭಿಮಾನ ಉಳ್ಳಂಥ ಅದೊಂದು ಸಂಘಗಳನ್ನು ಸ್ಥಾಪನೆ ಮಾಡ್ತಾರೆ ಸ್ವಯಂ ಸೇವಕರದು, ಅದೇ ರೀತಿ ರೈತಾಭಿಮಾನ ಉಳ್ಳಂಥವ್ರದ್ದು ಒಂದು ಸಂಘಗಳು. ಅದರಲ್ಲಿ ಮುಖ್ಯ ಪಾತ್ರ ಯಾರಪ್ಪ ಅಂತಂದರೆ ಜೋಡೆತ್ತಿನವರು. ಅವ್ರದ್ದು ಸಂಘಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ನಾವೇನು ಮಾಡ್ತಾ ಇದ್ವಿ, ಜೋಡೆತ್ತಿನ ಬಂಡಿ ಮೇಲೆ ಆಯಾ ಆಧ್ಯಾತ್ಮಿಕ ಪುರುಷರದ್ದೇ ಭಾವಚಿತ್ರವನ್ನು ಇಟ್ಟು ಊರೆಲ್ಲ ಮೆರವಣಿಗೆ ಮಾಡಿ ಅವ್ರಿಗೆ ಏನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ, ಆಯ್ತಪ್ಪ ನಿಮಗೆ ಪರಿಹಾರ ನಾವು ಈ ಸಂದರ್ಭಕ್ಕೆ ಜನಜಾಗೃತಿ ಮೂಡಿಸಿ ಉಳಿಸ್ಬೇಕು ಅನ್ನೋಂಥದ್ದು, ಅದು ಉಳಿಯುವಂಥ ಸಾಧ್ಯತೆ ಎಲ್ಲಿದಪ್ಪ ಅಂದರೆ ಸರ್ಕಾರದಿಂದ. ಹಾಗಾಗಿ ನೀವು ಒಂದು ಬೇಡಿಕೆ ಪತ್ರವನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ, ಮನವಿ ಪತ್ರ, ಪಕ್ಷಾತೀತವಾಗಿ. ಅಂದರೆ ಇದೇ ಪಕ್ಷ ಕೊಡಬೇಕು ಮತ್ತು ಇದ್ದ ಸರ್ಕಾರಕ್ಕೆ ಅಂತೇಳಲ್ಲ, ಯಾರು ಇವತ್ತು ಚುನಾವಣೆಯಲ್ಲಿ ಆಯ್ಕೆ ಆಗಿ ಬಂದಿರ್ತಾರೋ ಅವ್ರಿಗೆ ಕೊಡಬೇಕು, ಮತ್ತು ಯಾರು ಅಧಿಕಾರದಾಗ ಇಲ್ಲ ನೋಡಿ ಸರ್ ಅವ್ರಿಗೆ ಕೊಡೋದು. ಯಾಕಪ್ಪ ಅಂತಂದ್ರೆ ಇವ್ರದ್ದು ಪಾತ್ರ ಇದೆ, ಯಾಕಂತಂದ್ರೆ ಇವರು ವಿರೋಧ ಪಕ್ಷ ಸ್ಥಾನದಲ್ಲಿ ನಿಂತ್ಕೊಂಡು ಆಯಾ ಒಂದು ಮತಕ್ಷೇತ್ರದಲ್ಲಿ ಇವರು ಕೇಳಬೇಕಾಗಿದೆ, ಏ ಹೌದಪ್ಪ ಇದಕ್ಕೆ ಅವಶ್ಯಕತೆ ಅದ, ಜನ ನನಗೂ ಬಂದು ಕೇಳಾಕತ್ತಿದ್ದಾರೆ, ನೀವು ಆದ್ಯತೆ ಮೇಲೆ ಇದನ್ನ ಜಾರಿಗೆ ತೊಗೊಂಬನ್ರಿ, ನೀವು ಜಾರಿಗೆ ತರಲಿಲ್ಲ ಅಂದ್ರೆ ಮುಂದಿನ ಸಲ ನನ್ನ ಆಯ್ಕೆ ಮಾಡ್ರಿ ನಾ ತರ್ತೀನಿ. ಅಂದ್ರೆ ಇವು ವಿರೋಧ ಪಕ್ಷ ಸ್ಥಾನದಲ್ಲಿ ಆಯಾ ಒಂದು ಮತಕ್ಷೇತ್ರದಲ್ಲೇ ಏನ್ ಮಾಡಬೇಕಾಗಿದೆ ಅವರು ಕೂಡ ನಾವು ಮುಂದೆ ತಗೊಂಬರ್ಬೇಕಾಗಿದೆ. ಅಂದ್ರೆ ಇದಕ್ಕೆಲ್ಲ ರಾಜಕೀಯ ಇಚ್ಛಾಶಕ್ತಿ ಬಹಳ ಬೇಕು. ಇದು ನಿಂತಿರೋದೇ ರಾಜಕೀಯ ಇಚ್ಛಾಶಕ್ತಿ ಸರ್ ಸಂಪೂರ್ಣವಾಗಿ. ಆದ್ರೆ ರೈತನ ಪಾತ್ರ ಏನಿದೆ, ರೈತನಿಗೆ ಹೆಂಗೆ ಹೇಳ್ತೀರಾ, ರೈತ ನೀನು ಎರಡು ಜೋಡೆತ್ ಸಾಕಬೇಕು ಅದರಿಂದ ಏನು ಅನುಕೂಲ ಆಗುತ್ತೆ, ರೈತನಿಗೆ ಹೆಂಗೆ ಹೇಳ್ತೀರಾ ಇದನ್ನೆಲ್ಲ? ಸರ್ ಒಂದೇನಾಗುತ್ತೆ, ಈಗ ಅವ ಅಸಹಾಯಕ ಸ್ಥಿತಿಯಲ್ಲಿದ್ದಾನೆ ರೈತ, ಹಾಗಾದ್ರೆ ರೈತನ ಪಾತ್ರ ಇಲ್ವೇ ಇಲ್ವಾ? ರೈತನ ಪಾತ್ರ ಇದೆ, ಆ ಪಾತ್ರವ ಈಗಾಗಲೇ ಅವ ವಹಿಸ್ತಾ ಇದ್ದಾನೆ, ಪಾತ್ರ ನಿರ್ವಹಿಸ್ತಾ ಇದ್ದಾನೆ, ನಿರ್ವಹಿಸ್ತಿದ್ದಾನಲ್ಲ ಅದನ್ನು ನಿರ್ವಹಿಸೋದನ್ನು ಮುಂದುವರ್ಸ್ಬೇಕಲ್ಲ ಅವ. ಇದ್ದವರು ಏನಾದರೂ ಪಾತ್ರ ನಾನು ನಿರ್ವಹಿಸಕ್ ಮುಂದೆ ಅದೀನಪ್ಪ ಮುಂದೆ ಹೋಗ್ತೀನಿ ನನಗೆ ಆದಾಯ ಬರ್ತದ ಅಂದ ಹೊತ್ತಿನಾಗ ಇನ್ನೊಬ್ಬ ಅವನ ಜೋಡಿ ಕೈ ಜೋಡಿಸಿ ಬರ್ತಾನೆ. ಈಗ ಯಾರು ಪಾತ್ರ ನಿರ್ವಹಿಸಕತ್ತಾರೋ ಅವನಿಗೆ ಏನೂ ಆದಾಯ ಇಲ್ಲ ಅಂತ ತಿಳ್ಕೊಳ್ಳೋಣ, ಅವ್ನಿಗೆ ಎಷ್ಟು ದಿವಸ ನೀವು ಹೇಳ್ತೀರಿ ನೀವು ಉಳಿಸಪ್ಪ ಅಂತ ತಿಳ್ಕೊಂಡು. ಹಾಗಾಗಿ ನಾನು ಇಲ್ಲಿ ಒಂದು ಉದಾಹರಣೆ ಹೇಳಿಬಿಡ್ತೀನಿ ಸರ್ ನಿಮಗೆ. ಇದೇ ವಿಜಯಪುರದಲ್ಲಿ ಒಂದು ಕಡೆ ನಾನು ಬರ್ತಾ ಇದ್ದೆ ಒಂದು ರೋಡ್ನಲ್ಲಿ, ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ಸಾಮಾನ್ಯವಾಗಿ ಈ ಒಂದು ಕಟಗರು ಓಣಿ ಅಂತ ತಿಳ್ಕೊಳ್ಳೋಣ, ಅದು ಅಲ್ಲಿ ಒಂದು ಸಣ್ಣದಾದಂಥದ್ದು ಒಂದು ದೊಡ್ಡದು ಒಂದು ಏನು ಒಂದು ಆಡಿನ ಮರಿ ಟೈಪ್ ಕಾಣಿತು, ದೊಡ್ಡದು ಆಡಿನ ಟೈಪನೇ ಕೆಂಪಂದು. ಗಾಡಿ ತೊಗೊಂಡು ಹೋಗ್ತಾ ಇದ್ದೆ, ಹತ್ರ ಬಂದು ನೋಡ್ತೀನಿ ಅದು ಆಕಳ ಕರು, ಕೆಂಪಂದು ಒಂದು ಆಕಳ ಕರು, ಸದೃಢವಾಗಿದೆ ಮತ್ತು ಗಂಡು ಕರು ಅದು. ಅದು ಹಿಂದ್ ಕಾಲ್ ಕಟ್ಟಿದ್ದಾರೆ, ಮುಂದಿನ ಕಾಲ್ ಹಂಗೆ ಬಿಟ್ಟಿದ್ದಾರೆ. ಅದು ತೆವಳ್ಕೊಂಡು ಈ ಕಡೆ ರೋಡಿಗೆ ಬರ್ತದೆ, ಅದನ್ನ ಏನ್ ಮಾಡಿದ್ರು ಹಿಂದಿನ ಕಾಲ್ ತಗದ್ ಹಿಂಗ್ ಹಿಂದ್ ಕಡೆ ಮತ್ತೇನ್ ಮಾಡಿದ್ರು ಸೈಡಿಗೆ ಹಾಕೋದು. ಇದು ನನಗೆ ವಿಚಿತ್ರ ಅನಿಸ್ತು, ಇವ್ರ ಮನೆ ಮುಂದೆ ಆಕಳ ಕರ ಹೆಂಗ್ ಬಂತು. ಅದನ್ನ ಆಳವಾಗಿ ವಿಚಾರ ಮಾಡಿದಾಗ ನನಗೆ ಗೊತ್ತಾಗಿರೋದು ಏನಪ್ಪ ಅಂತಂದ್ರೆ, ಎತ್ತು ಆಧಾರಿತ ಕೃಷಿ ನಶಿಸಿ ಹೋಗಿದೆ. ಎತ್ತುಗಳು ಯಾರು ಇವತ್ತು ಕಟ್ಟಾಕ ಸಾಧ್ಯತೆ ಇಲ್ಲ ಅಂದಾಗ ಇಲ್ಲಿ ಏನಾಗ್ತಾ ಇದೆ, ಹೋರಿ ಕರಗಳನ್ನ ಬೆಳೆಸೋರು ಯಾರು ಇಲ್ಲ ಅಂತ. ಹಾಗಾಗಿ ಎಲ್ಲೆಲ್ಲ ಈ ಸದ್ದ ಆಕಳುಗಳು ಹೋರಿ ಕರಗಳನ್ನ ಕೊಡ್ತಾವಲ್ಲ ಅಲ್ಲಿ ಒಂದು 2-3 ವಾರವು ಅಥವಾ ಒಂದು ತಿಂಗಳು ಅಥವಾ 2 ತಿಂಗಳು ಮ್ಯಾಕ್ಸಿಮಮ್ ಅವ್ರು ಏನು ಮಾಡ್ತಾರೆ, ಅನಿವಾರ್ಯವಾಗಿ ಅವರು ಮಾರಾಟ ಮಾಡಬೇಕಾಗ್ತದಂತ. ಮಾರಾಟ ಮಾಡಿ ಇದಕ್ಕೆ ಮುಂದೆ ಬೆಲೆ ಹೋದಂಗೆ ಬೆಲೆ ಇಲ್ಲ ಅಂದ ಹೊತ್ತಿನಾಗ ಅನಿವಾರ್ಯವಾಗಿ ಅವ್ರು ಕೊಡಬೇಕಾಗ್ತದೆ. ಅವ್ರು ಕಸಾಯಿ ಕನೆ ಕೊಡಬೇಕಂತ ಕೊಡೋದಿಲ್ಲ, ಕೊಡಬೇಕಷ್ಟೇ, ಅನಿವಾರ್ಯತೆ ಅನಿವಾರ್ಯತೆಯಿಂದ ಅವ್ರು ಕೊಡಬೇಕಾಗ್ತದೆ.
ಅವ್ರು ಕಸಾಯಿಖಾನೆ ಕೊಡಬೇಕು ಅನ್ನೋದಿಲ್ಲ ಅವ್ರ ತಲೆಯಾಗಿ ಪಾಪ, ಅದು ಕೊಡಬೇಕಾಗುತ್ತೆ ಅನಿವಾರ್ಯವಾಗಿ. ಅವಾಗ ಏನಾಗುತ್ತೆ, ಅವ್ರು ಕಸಾಯಿಖಾನೆಗೆ ಹೋಗು, ಇವು ಕಣ್ಣಿಗೆ ಕಂಡತ್ತು. ಹಾಗಾಗಿ ನಾನು ಗೋರಕ್ಷಕ ಅಂತೇಳಿ ಅದು ಒಂದೇ ಉಳ್ಸಕ್ಕೆ ಹೋದೆ ಅಂದ್ರೆ ಅಲ್ಲಿಗೆ ಕುಂದಿರ್ತೀನಿ, ಇಲ್ಲಿ ನಾವು ಸ್ಟುಡಿಯೋ ತಕ್ಕ ಬರಕ್ ಹಾಕಿದ್ದಿಲ್ಲ. ಹಾಗಾಗಿ ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ, ದಿನಾಲು ಇವತ್ತು ಸಾವಿರಾರು ಲಕ್ಷಾಂತರ ಜನ, ಈ ಲಕ್ಷಾಂತರ ಈ ಗೋವುಗಳು ಅಥವಾ ಈ ಜೀವಂತ ನಂದಿಗಳು ನಾಶ ಆಗ್ತಾ ಇದಾವಲ್ಲ, ಅದನ್ನು ಉಳಿಸಬೇಕಾಗಿತ್ತು ಅಂತಂದ್ರೆ ನಾವು ವಿದ್ಯಾವಂತರ ಏನ್ ಮಾಡಬೇಕಾಗಿದೆ, ಜನ ಜಾಗೃತಿಯನ್ನು ಮೂಡಿಸಲೇಬೇಕಾಗಿದೆ ಅಂತ. ಈ ಉಳಿಸುವಂಥವ್ರು ಆದರೆ ಉಳಿಸೋರು ಮಾತ್ರ ನೀವು ಆಯ್ಕೆ ತೊಂಬ ಆಯ್ಕೆ ಮಾಡ್ರಿ ಪ್ರತಿಯೊಂದು ಚುನಾವಣೆಯಲ್ಲಿ ಅನ್ನುವಂಥದ್ದನ್ನು ನಾವೇನು ಮಾಡಬೇಕಾಗಿದೆ, ಆ ನಿಟ್ಟಿನಲ್ಲಿ ಜನಸಂಘಟನೆಯನ್ನು ನಾವು ಮಾಡಲೇಬೇಕಾಗಿದೆ. ಆ ಸಂಘಟನೆ ಪ್ರಾರಂಭ ಎಲ್ಲಿಂದ ಆಗಬೇಕು, ರೈತರಿಂದನೇ ಆಗಬೇಕು, ಅದು ಜೋಡೆತ್ತು ಕಟ್ಟಿದಂಥ ರೈತನಿಂದನೇ ಆಗಬೇಕು. ಹೌದು, ಯಾರು ನಡೀತಾರಲ್ಲ ಅವ್ರಿಗೆ ಮಹತ್ವ ಬರ್ತದೆ. ಇವತ್ತು ಸಿದ್ದೇಶ್ವರಪ್ಪ ಅವರು ಏನೆಲ್ಲ ಹೇಳಿದ್ರು ಹಂಗೆ ನಡೆದಿದ್ದಾರೆ ಅವರು ಜೀವನದಲ್ಲಿ, ಹೀಗಾಗಿನೇ ಅವರನ್ನು ನಡೆದಾಡುವುದು ಇವರಂತೆ ನಾವು ಗುರುತಿಸ್ತೀವಿ. ಅದೇ ರೀತಿ ನಾವು ಅವರನ್ನೇ ನಾವು ಮಾರ್ಗದರ್ಶನ ಇಟ್ಕೊಂಡು ನಮಗೆ ನಾವೇನು ಮಾಡಬೇಕಾಗಿದೆ, ಈಗಾಗಲೇ ಯಾರು ನಡೀತಾ ಇದ್ದಾರೆ ಜೋಡೆತ್ತಿನ ರೈತರು, ಹಾಗಾಗಿ ಅವರನ್ನು ಒಗ್ಗೂಡಿಸಿ ಏನು ಮಾಡಬೇಕಾಗಿದೆ, ನಾವು ಇದಕ್ಕೆ ಪರಿಹಾರವನ್ನು ಕಂಡುಕೋಬೇಕಾಗಿದೆ. ಆ ನಿಟ್ಟಿನ ಒಂದು ಪ್ರಯತ್ನ ನಡೀತಾ ಇದೆ ಸರ್. ಅಂದರೆ ಈ ಒಂದು ಆಂದೋಳನ ಏನಿದೆ ಇದು ದೊಡ್ಡದಾಗಿ ಬೆಳಿಬೇಕು, ಸರ್ಕಾರದ ಗಮನ ಸೆಳಿಬೇಕು, ಅವಾಗ ಇದು ಯಶಸ್ಸು ಕಾಣುತ್ತೆ. ಖಂಡಿತ ಖಂಡಿತ ಸರ್. ಈಗ ಈ ಒಂದು ಆಂದೋಳನ ಏನಿದೆ ಇದು ಅನ್ನದಾತನಿಗೆ ಆದ್ಯತೆ ಕೊಡಿ ಅಂತ. ಹೌದು ಸರ್, ಹೌದು ಹೌದು ಸರ್. ಇದನ್ನ ನೀವು ಮುಂದಿನ ದಿನಗಳಲ್ಲಿ ಹೆಂಗೆ ನಡ್ಸ್ಕೊಂಡು ಹೋಗ್ತೀರಿ? ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮದು ಏನಾಗಿದೆ ಸರ್ ಅಂತಂದ್ರೆ, ಈ ಅಭಿ ಫೌಂಡೇಶನ್ ಅನ್ನುವಂಥದ್ದೊಂದು ಫೌಂಡೇಶನ್ನ ಹುಟ್ಟಾಕಿರೋದು. ಇದರ ಅಡಿಯಲ್ಲಿ ನಾವು ಸ್ವಯಂ ಸೇವಕರನ್ನು ಸೃಷ್ಟಿ ಮಾಡ್ತಾ ಇರೋದು, ಸಂಘಗಳನ್ನು ಒಟ್ಟಾರೆ ರಾಜ್ಯಾದ್ಯಂತ 1100 ಸಂಘಗಳನ್ನು ನಾವು ಸ್ಥಾಪನೆ ಮಾಡಬೇಕು ಅನ್ನೋದು ಉದ್ದೇಶ ಇರೋದು. ಅಂದರೆ ಪ್ರತಿ ಒಂದು ಮತಕ್ಷೇತ್ರ ವಿಧಾನಸಭಾ ಮತಕ್ಷೇತ್ರದಲ್ಲಿ 5 ಈ ಸ್ವಯಂ ಸೇವಕರ ಸಂಘಗಳು, ರೈತ ಮಿತ್ರ ಸ್ವಯಂ ಸೇವಕರ ಸಂಘಗಳನ್ನು ನಾವು ಸ್ಥಾಪನೆ ಮಾಡೋದಿದೆ. ಅದು ಕೂಡ ನಾವೇನು ಮಾಡ್ತಾ ಇರೋದು, ಈ ಒಂದು ಆಧ್ಯಾತ್ಮಿಕ ಸ್ಥಳಗಳ ಆಧಾರಿತವಾಗಿಯೇ ನಾವು ಮಾಡ್ತಾ ಇರುವಂಥದ್ದು. ಬಸವಣ್ಣವ್ರ ಜನ್ಮಸ್ಥಳ ಅಂದರೆ ಅಲ್ಲಿ ಒಂದು, ಅದೇ ರೀತಿ ಸಿದ್ದೇಶ್ವರಪ್ಪರ ಜನ್ಮಸ್ಥಳ ಅಂದರೆ ಆ ರೀತಿ ಅಂತಂದರೆ, ಅಥವಾ ಈಗ ಬದಾಮಿ ಬನಶಂಕರಿ ಅಲ್ಲಿ ಒಂದು ಅದರ ಆಧಾರಿತವಾಗಿ ಒಂದೇನು ಮಾಡೋದು ಸಂಘ. ಈ ರೀತಿ ಒಂದೊಂದು ಪ್ರಮುಖ ಆಧ್ಯಾತ್ಮಿಕ ಸ್ಥಳಗಳು 5 ಸ್ಥಳಗಳನ್ನು ಆಯ್ಕೆ ಮಾಡಿ ನಾವೇನು ಮಾಡ್ತೀವಿ, ಪ್ರಥಮ ಹಂತದಲ್ಲಿ ಈ ಸ್ವಯಂ ಸೇವಕರ ಸಂಘಗಳನ್ನು ಸ್ಥಾಪನೆ ಮಾಡಿ ಅವ್ರ ಮುಖಾಂತರ ಜನಜಾಗೃತಿ ಮೂಡಿಸ್ತಾ ಏನು ಮಾಡೋದಪ್ಪ ಅಂತಂದರೆ, ಆ ಒಂದು ಮತಕ್ಷೇತ್ರದ ಯಾರು ಶಾಸಕರಿರ್ತಾರೋ ಅವರಿಗೆ ಏನು ಮಾಡಬೇಕು ಅಂತಂದರೆ ಅವರು ಮನವಿ ಪತ್ರದೊಂದಿಗೆ ಹಿಂದೆಬಿಡಬೇಕು. ಈ ನಿಟ್ಟಿನ ಒಂದು ವ್ಯವಸ್ಥೆ ಇದು ಎಲ್ಲ ಕಡೆಯೂ, ಅಂದರೆ ಪಕ್ಷಾತೀತವಾಗಿ ಯಾವ ಶಾಸಕರು ಯಾವ ಪಕ್ಷದಿಂದ ಆಯ್ಕೆ ಆಗಿರ್ತಾರೋ ನಮಗೆ ಗೊತ್ತಿಲ್ಲ, ಆದ್ರೆ ಆಗ್ಬೇಕಾಗಿದ್ದು ಎರಡೂ ಪಕ್ಷದವ್ರು ಕೂಡಿದಾಗನೇ ಆಗ್ತದೆ ಇದು. ಇದು ಒಬ್ಬರಿಂದ ಆಗೋದಲ್ಲ ಅಂತಂದ್ರೆ, ಓಕೆ, ಇವತ್ತು ನಾವು ಪ್ರಜ್ಞೆ ಅದ್ರ ಬಗ್ಗೆ ಇಲ್ಲ, ಜಾಗೃತಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಇದು ಆಗ್ತಾ ಇದೆ. ನಾವು ಏನಾದರೂ ಇದನ್ನ ದ್ವೇಷದಿಂದ ಇಲ್ಲಿ ಪರಿಹಾರ ಕಂಡ್ಕೊಳಕ್ ಸಾಧ್ಯತೆನೇ ಇಲ್ಲ, ಇದು ಪ್ರೀತಿಯಿಂದ ಮಾತ್ರ ಸಾಧ್ಯತೆ ಇದೆ. ನಾವು ಇದೇ ರೀತಿ ಹೋದ್ರೆ ಮುಂದೆ ಇದು ದ್ವೇಷ ಆಗೋದೇನೆ ಸಮಾಜದಲ್ಲಿ. ಆ ಸಂದರ್ಭದಲ್ಲಿ ನಾವು ಏನೇ ಪ್ರಯತ್ನ ಪಟ್ಟರು ಕೂಡ ಆ ದ್ವೇಷ ಆವೇಶ ಹೆಚ್ಚಿಗಾಯಿತು ಅಂತಂದರೆ ಖಂಡಿತವಾಗಿಯೂ ಅವಾಗ ಪರಿಹಾರ ಸಿಗೋದಿಲ್ಲ. ಇನ್ನೂ ಇವತ್ತು ಶಾಂತವಾಗಿದ್ದೀವಿ, ಇನ್ನೂ ನಮಗೆ ಅವಕಾಶ ಇದೆ 2-3 ವರ್ಷ ಅಂತಂದರೆ, ಇವತ್ತೇನು ಮಾಡಬೇಕಾಗಿದೆ, ನಮ್ಮ ಯಾರು ರಾಜಕೀಯ ನಾಯಕರಿದ್ದಾರೆ ಅವ್ರು ಯಾವುದೇ ಪಕ್ಷದಲ್ಲಿ ಪ್ರಜ್ಞಾಪೂರ್ವಕವಾಗಿ ಒಂದುಗೂಡಿ ಏನು ಮಾಡಬೇಕಾಗಿದೆ, ಇದಕ್ಕೆ ಪ್ರಾಧಾನ್ಯತೆ ಇದಕ್ಕೆ ನೀಡಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ವಿರೋಧ ಇಲ್ಲ, ಆದಷ್ಟು ನಾವು ಒಗ್ಗೂಡಿಸ್ಕೊಳ್ಳೋದು ಎಲ್ಲರೂ ಕೂಡ. ಆ ನಿಟ್ಟಿನ ಒಂದು ಪ್ರಯತ್ನ ನಡೀತಾ ಇದೆ ಸರ್. ಒಳ್ಳೆಯದು ಬಸವರಾಜ್ ಅವರೆ, ನಿಮ್ಮ ಈ ಒಂದು ಪ್ರಯತ್ನ ಏನಿದೆ ಇದು ಯಶಸ್ಸು ಕಾಣಲಿ. ಇದುವರೆಗೂ ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಿ, ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್.